ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ ಸೊ ಬಹಳ ಜನ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದಂತಹ ಕೆ ಸಿ ಟಿ ಟು ತೌಸಂಡ್ ಟ್ವೆಂಟಿ ತ್ರೀ ಅಪ್ಲಿಕೇಶನ್ ಫಾರ್ಮನ್ನು ಹೇಗೆ ಹಾಕಬೇಕು ರಿಜಿಸ್ಟ್ರೇಷನ್ನು ಹೇಗೆ ಹಾಕಬೇಕು ಹೇಗೆ ಮಾಡ್ಕೋಬೇಕು ಅನ್ನೋದರ ಒಂದು ಡೆಮೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಕರೆಕ್ಟಾಗಿ ಇದನ್ನು ನೋಡ್ಕೊಳ್ಳಿ ಯಾವುದೇ ರೀತಿ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಮೊದಲು ರಿಜಿಸ್ಟ್ರೇಷನ್ ಹೇಗೆ ಮಾಡುವಂತ ಅಂತ ನೋಡುತ್ತೆ ಸೊ ಇಲ್ಲಿ ನೀವು ಕೆ ವೆಬ್ಸೈಟ್ಗೆ ಹೋದ್ಮೇಲೆ ಪ್ರವೇಶ ಅಂತ ಕಾಣಿಸೋದು ಯು ಜಿ ಸಿ ಟು ತೌಸಂಡ್ ಟ್ವೆಂಟಿ ತ್ರೀನ ಕ್ಲಿಕ್ ಮಾಡಿ ಯು ಜಿ ಸಿ ಟಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಇಮಿಡಿಯೇಟ್ ಆಗಿ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಕೆಳಗಿನ ಪ್ರಮಾಣ ಪತ್ರಗಳು ಸಿದ್ಧರಾಗಿರಿ ಅಂತ ಇದೆ ಸೊ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡೋದಕ್ಕಿಂತ ಮುಂಚೆ ನೀವು ಈಗ ನಿಮ್ಮ ಹತ್ರ ಏನೇನು ರೆಡಿ ಇರಬೇಕು ಅಂದರೆ ಎಸ್ ಎಸ್ ಎಲ್ ಸಿ ಮತ್ತು ಟೆಂತ್ ಮಾರ್ಕ್ಸ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ರೆಡಿ ಇರಬೇಕು ಹನ್ನೆರಡನೇ ಮತ್ತು ಎರಡನೇ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ರೆಡಿ ಇರಬೇಕು ಅಂದರೆ ಹಿಂದಿನ ವರ್ಷ ವಿದ್ಯಾರ್ಥಿಗಳ ಸಂದರ್ಭದಲ್ಲಿ ಸೊ ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ರೆಡಿ ಇರಬೇಕು ಅಂದರೆ ಹಿಂದಿನ ವರ್ಷ ಪಾಸ್ ಆದಂಥ ವಿದ್ಯಾರ್ಥಿಗಳು ಸೊ ಆರ್ ಡಿ ಸಂಖ್ಯೆ ಆಗಿರ್ಬೋದು ಆರ್ ಡಿ ಸಂಖ್ಯೆ ಆಫ್ ಈ ಜಾತಿ ಆದಾಯ ಪ್ರಮಾಣ ಪತ್ರ ಅಥವಾ ಕೆನೆ ಲೇಯರ್ ಪ್ರಮಾಣ ಪತ್ರ ಅಂದರೆ ಸೊ ನೀವು ಮೇಲುಸ್ತರಕ್ಕೆ ಸೇರಿಲ್ಲ ಅಂತೇಳಿ ಅಂದರೆ ಸೊ ನಿಮಗೆ ಇದು ಜನರಲ್ ಮೆರಿಟ್ ಆಗಿದ್ರೆ ರೂರಲ್ ಕೋಟಾವನ್ನ ನಿಮಗೆ ಪಡ್ಕೊಳ್ಬೇಕು ಅಂತ ಇದ್ದರೆ ಈ ಒಂದು ಸರ್ಟಿಫಿಕೇಟ್ ನೀವು ಮಾಡಿಸ್ಬೇಕಾಗ್ತದೆ ಸೊ ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇರಬಹುದು ಇವೆಲ್ಲ ಸರ್ಟಿಫಿಕೇಟ್ನ ಆರ್ ಡಿ ಸಂಖ್ಯೆ ರೆಡಿ ಇರಬೇಕು ಕರ್ನಾಟಕದಲ್ಲಿ ಅಧ್ಯಯನ ಮಾಡಿದ ವಿವರಗಳನ್ನ ರೆಡಿ ಇಟ್ಕೊಳ್ಳಿ ಅಂದ್ರೆ ಒಂದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸಿನವರೆಗೆ ಮತ್ತು ಕ್ಲಾಸ್ ಲೆವೆನ್ ಅಂಡ್ ಕ್ಲಾಸ್ ಟ್ವೆಲ್ ಅಂದ್ರೆ ಪಿ ಯು ಒನ್ ಮತ್ತು ಟೂ ಅನ್ನ ಎಲ್ಲೆಲ್ಲಿ ಓದಿದ್ದೀರಿ ಅನ್ನೋದನ್ನ ರೆಡಿ ಇಟ್ಕೊಳ್ಳಿ ಅದಾದ್ಮೇಲೆ ಫಿಫ್ಟಿ ಕೆ ಬಿ ಕಿಂತ ಕಡಿಮೆ ಇರುವಂತಹ ಜೆ ಪಿ ಜಿ ಸ್ವರೂಪದಲ್ಲಿ ಇರುವಂತಹ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅಭ್ಯರ್ಥಿಯ ಸಹಿ ಅಂದ್ರೆ ನಿಮ್ಮ ಒಂದು ಸಿಗ್ನೇಚರ್ ಮತ್ತೆ ನಿಮ್ಮ ಎಡಗೈ ಹೆಬ್ಬೆರಳು ಗುರುತು ಅಂದ್ರೆ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ನ ರೆಡಿ ಇಟ್ಕೋಬೇಕು ಸೊ ಯಾವುದೇ ಫೋಟೋ ನಿಮ್ಮ ಹತ್ರ ಇದ್ದರೂ ಕೂಡ ಹೇಗೆ ಅದನ್ನ ಲೆಸ್ ದ್ಯಾನ್ ಫಿಫ್ಟಿ ಕೆ ಬಿ ಮಾಡಬೇಕು ಅನ್ನೋದರ ಒಂದು ವಿಡಿಯೋವನ್ನು ಕೂಡ ನಾನು ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿನ ವರ್ಷ ಸೊ ಇಷ್ಟೇ ನೀವು ಮಾಡಬೇಕಾಗಿರೋದು ಹೌ ಟು ಡಿಕ್ರೀಸ್ ದ ಸೈಜ್ ಆಫ್ ದ ಫೋಟೋ ಬೈ ಆರ್ ಎಚ್ ಅಂತ ಹೊಡೀರಿ ಸೊ ನಿಮಗೆ ಅದು ಸಿಕ್ತದೆ ಓಕೆ ಅದಾದ ಮೇಲೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ನ್ಯೂ ಯೂಸರ್ನ ಕ್ಲಿಕ್ ಮಾಡಿ ಯಾಕಂದ್ರೆ ರಿಜಿಸ್ಟರ್ ಯೂಸರ್ ಅಲ್ಲ ನೀವು ಹೌದಾ ನೀವು ಹೊಸದಾಗಿ ಮಾಡ್ತಾ ಇದ್ದೀರಿ ಇಲ್ಲಿ ಒಂದು ಪಾಯಿಂಟ್ ಗೊತ್ತಿರಲಿ ನೀವೇನಾದರೂ ಲಾಸ್ಟ್ ಇಯರ್ ಫಾರ್ಮನ್ನು ಫಿಲ್ ಮಾಡಿದರೂ ಕೂಡ ರಿಪೀಟರ್ ವಿದ್ಯಾರ್ಥಿಗಳು ನೀವು ಈ ವರ್ಷ ಹೊಸದಾಗಿ ಫಿಲ್ ಮಾಡಲೇಬೇಕು ಅನ್ನೋದು ಗೊತ್ತಿರಲಿ ಓಕೆ ಸೊ ನಿಮ್ಮ ಹತ್ರ ಇರುವಂಥ ಸರ್ಟಿಫಿಕೇಟ್ಸ್ಗಳಿಗೆ ಇನ್ನೂ ಕೂಡ ವ್ಯಾಲಿಡಿಟಿ ಇದ್ದರೆ ಅದೇ ಸರ್ಟಿಫಿಕೇಟೇ ಲಾಗು ಆಗ್ತದೆ ಇಲ್ಲ ಅಂದ್ರೆ ಹೊಸ ಸರ್ಟಿಫಿಕೇಟನ್ನು ಮಾಡ್ಕೊಳ್ಬೇಕಾಗ್ತದೆ ನೀವು ಯೂಸರ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಬರ್ತದೆ ಒಂದು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ತೇರ್ಗಡೆಯಾಗಿರುವರೆ ಅಂತ ಬರ್ತದೆ ಕನೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನೀವೇನಾದರೂ ಸ್ಟೇಟ್ ಬೋರ್ಡ್ ಎಸ್ ಎಸ್ ಎಲ್ ಸಿಯಲ್ಲಿ ಪಾಸಾಗಿದರೆ ಹೌದು ಅಂತ ಕೊಡಿ ಹೌದು ಅಂತ ಕೊಟ್ಟ ತಕ್ಷಣ ನಿಮಗೆ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತದೆ ನೀವೇನಾದರೂ ಎಸ್ ಎಸ್ ಎಲ್ ಸಿ ಬಿಟ್ಟು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಐ ಎಸ್ ಸಿ ಯಾವುದೇ ಇದ್ರೂ ಕೂಡ ಇಲ್ಲ ಅಂತ ಕೊಡಿ ನೋ ಅಂತ ಕೊಡಿ ಓಕೆ ಸೊ ನೋ ಅಂತ ಕೊಟ್ಟ ಮೇಲೆ ಇಲ್ಲಿ ಯಾವ ಬೋರ್ಡ್ ಅಂತ ಕೇಳ್ತದೆ ಸೊ ಅದರಲ್ಲಿ ಕರ್ನಾಟಕನೋ ಯಾವುದು ಅಂತ ಹೇಳಿ ನೋಡಿ ಸೊ ಕರ್ನಾಟಕದಲ್ಲೂ ಮತ್ತೆ ಸಿ ಬಿ ಎಸ್ ಸಿ ಕರ್ನಾಟಕ ಐ ಸಿ ಎಸ್ ಸಿ ಐ ಎಸ್ ಸಿ ಕರ್ನಾಟಕ ಸಿ ಬಿ ಎಸ್ ಸಿ ಔಟ್ಸೈಡ್ ಕರ್ನಾಟಕ ಅಂತ ಇದೆ ಓಕೆ ಸಿ ಬಿ ಎಸ್ ಸಿ ಔಟ್ಸೈಡ್ ಕರ್ನಾಟಕ ಇದ್ದರೆ ಔಟ್ಸೈಡ್ ಕರ್ನಾಟಕ ಹಾಕಿ ಅಥವಾ ಬೇರೆ ರಾಜ್ಯದ ಒಂದು ಆಗಿದ್ರೆ ಯಾಕಂದ್ರೆ ಹೊರನಾಡು ಗಡಿನಾಡು ಕನ್ನಡಿಗರಿಗೂ ಕೂಡ ನೀವು ಅಪ್ಲಿಕೇಶನ್ ಫಾರ್ಮನ್ನು ಹಾಕ್ಬೋದು ಹೌದಾ ಸೊ ಹಾಗೇನಾದರೂ ಇದ್ದರೆ ಬೇರೆ ಯಾವ ರಾಜ್ಯದ ಬೋರ್ಡ್ ಅಂತೇಳಿ ಅದನ್ನು ಕ್ಲಿಕ್ ಮಾಡಿ ಸೊ ಸಿ ಬಿ ಎಸ್ ಸಿ ಕರ್ನಾಟಕ ಅಂತೇಳಿ ಕ್ಲಿಕ್ ಮಾಡಬೇಕಾಗ್ತದೆ ಸೊ ನಾನು ಇಲ್ಲಿ ಎರಡೂ ರೀತಿ ತೋರಿಸ್ತೀನಿ ಫಸ್ಟು ಹೌದು ಅಂತ ಹಾಕಿದ್ರೆ ಏನಾಗ್ತದೆ ಅಂತ ನೋಡಿ ಓಕೆ ಹೌದು ಅಂತ ಹಾಕಿದ್ರೆ ಈ ರೀತಿ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕು ಸೊ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿಬಿಟ್ಟು ಕೂಡ ನಾನು ತೋರಿಸ್ತೀನಿ ಸೊ ಹಾಕಿಬಿಟ್ರೆ ನಿಮ್ಮ ಸ್ಯಾಟ್ಸ್ ಕಡೆಯಿಂದ ನಿಮ್ಮ ಇನ್ಫಾರ್ಮೇಶನ್ ಅನ್ನು ಅವರೇ ನೀವು ಏನು ಹೆಸರು ಅಪ್ಪನ ಹೆಸರು ಅಮ್ಮನ ಹೆಸರು ಯಾವುದನ್ನು ಎಂಟ್ರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಒಂದು ನಂಬರ್ನ ಇಲ್ಲಿ ಹಾಕ್ತೀನಿ ನೋಡಿ ಸೊ ಇಲ್ಲಿ ಹಾಕಿ ವೇರಿಫೈ ಅಂತ ಮಾಡಿದರೆ ನೋಡಿ ಎಲ್ಲ ಹೆಸರು ಡೇಟ್ ಆಫ್ ಬರ್ತ್ ಜೆಂಡರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಯಾವ ವರ್ಷ ತೇರ್ಗಡೆ ಆಗಿದ್ದು ತಂದೆ ಹೆಸರು ತಾಯಿ ಹೆಸರು ಸ್ಯಾಟ್ಸ್ ನಂಬರ್ ಎಲ್ಲದೂ ಕೂಡ ಆಟೋಮೆಟಿಕಲಿ ನಿಮಗೆ ಬಂದ್ಬಿಡ್ತದೆ ಇದ್ರಲ್ಲಿ ಏನು ಫಿಲ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಸೊ ನೋ ಅಂತ ಹಾಕಿದ್ರೆ ಈ ರೀತಿ ಬರ್ತದೆ ಇದರಲ್ಲೂ ಕೂಡ ನೀವು ಇಲ್ಲಿ ನಾಟ್ ಸ್ಟಡಿಡ್ ಇನ್ ಎಸ್ ಎಸ್ ಎಲ್ ಸಿ ಇನ್ ಕರ್ನಾಟಕ ಬೋರ್ಡ್ ಅನ್ನ ಕ್ಲಿಕ್ ಮಾಡಿ ಸಿ ಬಿ ಎಸ್ ಸಿ ಕರ್ನಾಟಕ ಅಂತ ಹಾಕ್ತೀನಿ ಸೊ ಇದರಲ್ಲಿ ಸೊ ನೀವು ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಅವರಾಗಿದ್ರೆ ನಿಮ್ಮ ಟೆಂತ್ ಸ್ಟಡಿಡ್ ಇಯರ್ ಮಾರ್ಕ್ಸ್ ಕಾರ್ಡಿನಲ್ಲಿ ಏನು ರಿಜಿಸ್ಟ್ರೇಷನ್ ನಂಬರ್ ಇದೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ ನೋಡಿ ಸೊ ಅದಕ್ಕೆ ಪಾಸಿಂಗ್ ಇಯರ್ ನ ಆಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡು ಇಲ್ಲಿ ನೀವು ಆಡ್ ಮಾಡಬೇಕಾಗ್ತದೆ ಸೊ ಸಿ ಬಿ ಎಸ್ ಸಿ ಕರ್ನಾಟಕ ಇಲ್ಲಿ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಸ್ಟೂಡೆಂಟ್ ಯುನಿಕ್ ಐ ಡಿ ಅಂತ ಇದೆ ಸೊ ಇದನ್ನ ಇಲ್ಲಿ ಹಾಕಬೇಕಾಗ್ತದೆ ಹಾಕ್ಬಿಟ್ಟು ವೆರಿಫೈ ಅಂತ ಹೇಳಿ ಕೊಡಬೇಕಾಗ್ತದೆ ಇಲ್ಲಿ ಈ ಒಂದು ನಂಬರ್ ನಾನು ಹಾಕ್ತೀನಿ ಸೊ ಇದೇ ನಂಬರ್ ಹಾಕ್ತೀನಿ ಯಾಕಂದ್ರೆ ಸೇಮ್ ನಂಬರ್ ಹಾಕಿದ್ರು ಕೂಡ ಅಂತ ಆಗ್ತದೆ ಅಂತ ಈ ರೀತಿ ಹಾಕಿದಾಗ ನಿಮಗೆ ಇಲ್ಲಿ ಯಾವುದೇ ಹೆಸರು ಏನೂ ಬರೋದಿಲ್ಲ ನೀವೇ ಇದರಲ್ಲಿ ಎಂಟ್ರಿ ಮಾಡ್ಬೇಕು ಯಾಕಂದ್ರೆ ಸಿ ಬಿ ಎಸ್ ಸಿ ಅವರ ಒಂದು ಇನ್ಫಾರ್ಮೇಶನ್ ಸ್ಯಾಟ್ಸ್ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ನಿಮ್ಮ ಕ್ಯಾಂಡಿಡೇಟ್ ನೇಮನ್ನು ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಜೆಂಡರ್ ಹಾಕಿ ಎಸ್ ಎಸ್ ಎಲ್ ಸಿ ತೆರೆಗಡೆ ಆದ ವರ್ಷ ಹಾಕಿ ಫಾದರ್ ನೇಮ್ ಮದರ್ ನೇಮ್ ಸ್ಯಾಟ್ಸ್ ನಂಬರ್ ಆಸ್ ಇಟ್ ಈಸ್ ಇನ್ ದ ಎಸ್ ಎಸ್ ಅಂದ್ರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿದೆ ಅದೇ ರೀತಿ ಹಾಕಬೇಕು ಅದಾದ್ಮೇಲೆ ನೀವು ಸೇರ ಬಯಸುವ ಕೋರ್ಸ್ ಆಯ್ಕೆ ಮಾಡಿ ಅಂತ ಇದೆ ಒಂದೇ ಕೋರ್ಸ್ ಅನ್ನು ಆಯ್ಕೆ ಮಾಡ್ತೀರಿ ವಾಟ್ ಇಸ್ ಯುವರ್ ಕ್ವಾಲಿಫಿಕೇಶನ್ ಅಂತ ಇದೆ ಸೊ ಕ್ವಾಲಿಫಿಕೇಶನ್ ಅನ್ನು ಹಾಕಿ ಅದಾದ್ಮೇಲೆ ಇಲ್ಲಿ ಸೆಲೆಕ್ಟ್ ನ್ಯಾಷನಲ್ ನ್ಯಾಷನಾಲಿಟಿ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ತೀರಿ ಸೊ ಇಲ್ಲಿ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಡೂ ಹ್ಯಾವ್ ನೀಟ್ ಇಸ್ ರೋಲ್ ನಂಬರ್ ಅಂತ ಇರ್ತದೆ ಇದನ್ನು ನೋ ಅಂತ ಹಾಕಿಬಿಡಿ ಸೊ ಇದನ್ನ ಏನು ಹಾಕುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಕ್ಲಿಕ್ ಆಗೋದಿಲ್ಲ ಸೊ ನೀವು ಭಾರತೀಯರಾಗಿದ್ದಲ್ಲಿ ಕರ್ನಾಟಕ ರಾಜ್ಯದ ಕೋಟಾ ಬಯೋಸಿವಿರ ಅಂತ ಇದೆ ಸೊ ಇದು ಕೂಡ ನಿಮಗೆ ಇಲ್ಲಿ ಅಪ್ಲೈ ಆಗೋದಿಲ್ಲ ಸೊ ನೀವು ಕ್ಲೇಮ್ ಎನಿ ಮೆಡಿಕಲ್ ಆರ್ ಡೆಂಟಲ್ ಸ್ಟೂಡೆಂಟ್ಸ್ ಅಂತ ಇದೆ ಇದು ಕೂಡ ಅಪ್ಲೈ ಆಗೋದಿಲ್ಲ ಇಮೇಲ್ ಐಡಿಯನ್ನು ಹಾಕಿ ಸೊ ನಿಮ್ಮ ಕ್ಯಾಪ್ಚವನ್ನು ಹಾಕಿ ಮೊಬೈಲ್ ನಂಬರ್ನ ಹಾಕಿ ಕನಿಷ್ಠ ಏಟ್ ಕ್ಯಾರೆಕ್ಟರ್ ಉಳ್ಳ ಪಾಸ್ವರ್ಡನ್ನು ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ ಹೀಗೆ ಮಾಡಿದ ತಕ್ಷಣ ಏನಾಗ್ತದೆ ನಿಮ್ಮ ಒಂದು ಮೊಬೈಲ್ ನಂಬರ್ ಇಲ್ಲೇನು ಮೊಬೈಲ್ ನಂಬರ್ ಹಾಕಿದ್ದೀರಿ ಆ ಒಂದು ಮೊಬೈಲ್ ನಂಬರಿಗೆ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಯೂಸರ್ ಐ ಡಿ ಬರ್ತದೆ ಪಾಸ್ವರ್ಡ್ ಅಂತ ನೀವು ಆಲ್ರೆಡಿ ಹಾಕಿರ್ತೀರಿ ಯೂಸರ್ ಐ ಡಿ ಬರ್ತದೆ ಅದನ್ನು ತೆಗೆದುಕೊಂಡು ಇಲ್ಲಿ ಕ್ಲಿಕ್ ಕಿಯರ್ ಟು ಲಾಗಿನ್ ಅಂತ ಇದೆ ನೋಡಿ ಇದಕ್ಕೆ ಹೋಗಿ ಲಾಗಿನ್ ಐಡಿಯನ್ನು ಹಾಕಿ ಪಾಸ್ವರ್ಡ್ ಹಾಕಿ ಎಂಟರ್ ದ ಹಾಕಿ ಸೊ ಲಾಗಿನ್ ಮಾಡಿ ಇದು ಫಸ್ಟ್ ಸ್ಟೆಪ್ ಇದನ್ನು ನಾವು ಸ್ಟೇಟ್ ಸ್ಟೂಡೆಂಟ್ಸ್ಗಳು ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಕೊಡ್ತೀನಿ ಸ್ವಲ್ಪ ನೋಡಿ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಏನಿದೆ ಸ್ಟೇಟ್ ಮತ್ತು ಸಿ ಬಿ ಎಸ್ ಸಿ ಅವರಿಗೆ ಓನ್ಲಿ ನಿಮ್ಮ ನಂಬರ್ ಅಷ್ಟು ಚೇಂಜ್ ಆಗ್ತದೆ ಬಿಟ್ಟರೆ ಸ್ಟೇಟ್ ದವರಿಗೆ ಅವರ ಒಂದು ಎಲ್ಲ ಇನ್ಫಾರ್ಮೇಶನ್ ಆಟೋಮೆಟಿಕಲಿ ಬರ್ತದೆ ಸಿ ಬಿ ಎಸ್ ಸಿ ಅವರು ನೀವಾಗಿ ಅದನ್ನು ಎಂಟ್ರಿ ಮಾಡಬೇಕು ಇದಷ್ಟೇ ಡಿಫ್ರೆನ್ಸ್ ಇಲ್ಲಿ ಅದಾದಮೇಲೆ ಮುಂದಿನ ಸ್ಟೆಪ್ಸ್ ಏನಿದೆ ಅದು ಸ್ಟೇಟ್ ಮತ್ತು ಸಿ ಬಿ ಎಸ್ ಸಿ ಅವರಿಗೆ ಸೇಮ್ ಇರ್ತದೆ ಇಲ್ಲಿ ಅದಕ್ಕೆ ಆ ಒಂದು ಕಾರಣದಿಂದ ನಾನು ಎಸ್ ಎಸ್ ಎಲ್ ಸಿ ತೇರ್ಗಡೆ ಆಗಿರುವಂತಹ ಒಬ್ಬ ವಿದ್ಯಾರ್ಥಿಯ ನಂಬರ್ನ ತಗೊಂಡು ನಮಗೆ ಇಲ್ಲಿ ತೋರಿಸ್ತೀನಿ ಸೊ ಇಲ್ಲಿ ಹೌದು ಅಂತ ಹಾಕ್ತೀನಿ ಸೊ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿದ್ದೀನಿ ವೆರಿಫೈ ಅಂತ ಹಾಕಿದ್ದೀನಿ ಇಲ್ಲಿ ನೋಡ್ಬೋದು ಆಟೋಮೆಟಿಕಲಿ ಎಲ್ಲ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಹೆಸರಾಗಿರ್ಬೋದು ಜೆಂಡರ್ ಆಗಿರ್ಬೋದು ಎಸ್ ಎಲ್ ಸಿರುಗಡೆ ಆದ ವರ್ಷ ಎಲ್ಲದೂ ಕೂಡ ಇಲ್ಲಿ ಬಂದಿದೆ ಸೊ ಇಲ್ಲಿ ನೀವು ಯಾವ ಕೋರ್ಸನ್ನು ಸೇರ ಬಯಸುವಿರಿ ಅಂತ ಇದೆ ನಾ ಇದನ್ನು ಯು ಜಿ ಇಂಗ್ ಇಂಜಿನಿಯರಿಂಗ್ ಬಿ ಎಸ್ ಸಿ ಅಗ್ರಿ ಅಂತ ಹಾಕ್ತೀನಿ ಕ್ವಾಲಿಫಿಕೇಷನ್ ಅಂತ ಇದೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಂತ ಆಟೋಮೆಟಿಕಲಿ ಬರ್ತದೆ ಇಲ್ಲಿ ಯಾವುದನ್ನು ಕೂಡ ಹಾಕುವಂಥ ಅವಶ್ಯಕತೆ ಇಲ್ಲ ಇಮೇಲನ್ನು ಹಾಕಿ ಕರೆಕ್ಟಾಗಿ ಇಮೇಲನ್ನು ಹಾಕಿಬಿಡಿ ಸೊ ನನ್ನ ಇಮೇಲನ್ನು ಹಾಕ್ತೀನಿ ಇಲ್ಲಿ ಅದಾದ್ಮೇಲೆ ಎಂಟರ್ ದ ಕ್ಯಾಪ್ಚಾ ಅಂತ ಇದೆ ಸೊ ಕ್ಯಾಪ್ಚಾವನ್ನ ಎಂಟರ್ ಮಾಡಬೇಕು ಇಲ್ಲಿ ನಿಮ್ಗೆ ಕೆಳಗಡೆ ಏನು ಕಾಣಿಸ್ತಾ ಇದೆ ಅದನ್ನು ಎಂಟರ್ ಮಾಡಿ ಅದನ್ನ ಎಂಟರ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಮೊಬೈಲ್ ನಂಬರ್ನ ಹಾಕಿ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೊಳ್ಳಿ ಸೊ ಪಾಸ್ವರ್ಡ್ ಅನ್ನು ಸೆಟ್ ಮಾಡಿಕೊಂಡು ಕೆಳಗಡೆ ಬಂದಾಗ ನಿಮಗೆ ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡ ಮೇಲೆ ರಿಜಿಸ್ಟ್ರೇಷನ್ ಅನ್ನೋದನ್ನ ಕ್ಲಿಕ್ ಮಾಡಿ ಸೊ ಅದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಗೆ ಅಪ್ಲಿಕೇಶನ್ ನಂಬರ್ ಮತ್ತೆ ಯೂಸರ್ ಐ ಡಿ ಬರ್ತದೆ ಆ ಯೂಸರ್ ಐ ಡಿ ಬಂದ ಮೇಲೆ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಸೊ ಇಲ್ಲಿ ತನಕ ಗೊತ್ತಾಯ್ತು ಅಂತ ಅನ್ಕೋತೀನಿ ಮುಂದೆ ನೋಡಿ ನೋಡಿ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ ತಕ್ಷಣ ಫೋನ್ ನಂಬರ್ನ ಎಲ್ಲ ಹಾಕಿಬಿಟ್ಟು ಆನ್ಲೈನ್ ಲೆನ್ ರೆಸ್ಟ್ರೈನ್ಸ್ ಕಂಪ್ಲೀಟೆಡ್ ಪ್ಲೀಸ್ ಪೇ ರಿಜಿಸ್ಟ್ರೇಷನ್ ಫೀಸ್ ಆಫ್ ರುಪೀಸ್ ಫೈವ್ ಹಂಡ್ರೆಡ್ ಥ್ರೂ ಆನ್ಲೈನ್ ಆಫ್ಟರ್ ಲಾಗಿನ್ ಅಂತ ಇದೆ ಲಾಗಿನ್ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ಪಾಸ್ವರ್ಡ್ ನಾವು ಕ್ರಿಯೇಟ್ ಮಾಡಿದ್ದು ಸೊ ಐ ಹ್ಯಾವ್ ನೋಟೆಡ್ ಡೌನ್ ಯೂಸರ್ ಐ ಡಿ ಅಂಡ್ ಪಾಸ್ವರ್ಡ್ ಟು ಪ್ರೊಸೀಡ್ ಫರ್ದರ್ ಟು ಲಾಗಿನ್ ಅಂತ ಕಾಣಿಸ್ತದೆ ಇದನ್ನು ಓಕೆ ಅಂತ ಹೇಳಿ ಕ್ಲಿಕ್ ಮಾಡಬೇಕು ಓಕೆ ಅಂತ ಹೇಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಲ್ಲಿ ಕಾಣಿಸ್ತಾ ಇದೆ ಸೊ ಇಲ್ಲಿ ನಿಮ್ಮ ಲಾಗಿನ್ ಐಡಿ ಅಲ್ಲಿ ಏನು ಬಂದಿತ್ತು ಪಾಸ್ವರ್ಡ್ ಅನ್ನು ಹಾಕಿ ಎಂಟರ್ ದ ಕ್ಯಾಪ್ಚನ್ ಅನ್ನು ಹಾಕಿ ಸಬ್ಮಿಟ್ ಮಾಡಿ ಲಾಗಿನ್ ಅಂತ ಏನು ಕಾಣಿಸ್ತದೆ ಇದರಲ್ಲಿ ಸಬ್ಮಿಟ್ ಮಾಡಿ ಲಾಗಿನ್ ಆದ ಮೇಲೆ ನಿಮಗೆ ಈ ರೀತಿ ಕಾಣಿಸ್ತಾ ಇದೆ ಸೊ ಜನರಲ್ ಡೀಟೇಲ್ಸ್ ರಿಸರ್ವೇಷನ್ ಆರ್ ಡಿ ಡೀಟೇಲ್ಸ್ ಸ್ಟಡಿ ಡೀಟೇಲ್ಸ್ ಡಿಕ್ಲರೇಷನ್ ಪೇಮೆಂಟ್ ಅಂತ ಹೇಳಿ ಹೋದ ಸೊ ಇಲ್ಲಿ ಫಸ್ಟ್ ಜನರಲ್ ಡೀಟೇಲ್ಸ್ ಅನ್ನು ಫಿಲ್ ಮಾಡಬೇಕು ಫಿಲ್ ಮಾಡಿದ ಮೇಲೆ ನೀವು ಇಲ್ಲಿ ಉಳಿಸು ಸೇವ್ ಅಂತ ಮಾಡಿಬಿಟ್ಟು ಮುಂದೆ ಹೋಗಬೇಕಾಗ್ತದೆ ನೋಂದಣಿ ಸಂಖ್ಯೆ ಬಂತು ಸ್ಯಾಟ್ಸ್ ನಂಬರ್ ಬಂತು ಸ್ವಾಮ್ ಇದು ಹೆಸರು ಬಂತು ಅರ್ಜಿ ಸಂಖ್ಯೆ ರಾಜ್ಯ ಎಂತ ಇದೆ ಅದನ್ನು ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಸೊ ಕರ್ನಾಟಕ ಅಂತ ಮಾಡಿ ಸೊ ಡೇಟ್ ಆಫ್ ಬರ್ತ್ ಇದೆ ಸೊ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಸೊ ಧಾರವಾಡ ಅಂತ ಮಾಡ್ತೀನಿ ತಾಲೂಕನ್ನು ಸೆಲೆಕ್ಟ್ ಮಾಡಿ ಧಾರವಾಡ ವಿಳಾಸವನ್ನು ಹಾಕಿ ಸೊ ನಮ್ಮ ಮನೆ ವಿಳಾಸವನ್ನು ಹಾಕೋಣಂತೆ ಸೊ ಫೈವ್ ಏಟ್ ಜೀರೋ 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 ಟು ಅಂತ ಬಂತು ಎಲಿಜಿಬಿಲಿಟಿ ಕ್ಲಾಸ್ ಅಂತ ಇದೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗಳು ಕ್ಲಾಸ್ ಎದಲ್ಲಿ ಬರ್ತಾರೆ ಈ ಒಂದು ಕ್ಲಾಸ್ ಏನು ಅಂತೇಳಿ ಡೀಟೇಲ್ ಆಗಿ ಬೇಕಾದ್ರೆ ನಿಮಗೆ ನಾನು ವಿಡಿಯೋನ ಮಾಡ್ತೀನಿ ಬಟ್ ಹಿಂದಿನ ಒಂದಷ್ಟು ವರ್ಷಗಳಲ್ಲೂ ಕೂಡ ಎರಡು ಮೂರು ವರ್ಷ ನಾನು ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ ದಯವಿಟ್ಟು ಅದನ್ನು ನೋಡ್ಕೊಂಡು ಬನ್ನಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗಳು ಕರ್ನಾಟಕದಲ್ಲಿ ಏಳು ವರ್ಷಕ್ಕಿಂತ ಜಾಸ್ತಿ ಕಲ್ತಿರ್ತಾರೆ ಸೊ ಕ್ಲಾಸ್ ಏನೇ ಬರ್ತದೆ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಮಾತ್ರ ಕ್ಲಾಸ್ ಲೆವೆನ್ ಮತ್ತು ಕ್ಲಾಸ್ ಟ್ವೆಲ್ ಅನ್ನ ಕರ್ನಾಟಕದ ಕಲ್ತಿರ್ತಾರೆ ಬೇರೆ ಅದನ್ನೆಲ್ಲ ಬೇರೆ ಕಡೆ ಕಲ್ತಿರ್ತಾರೆ ಬಟ್ ಅವರ ಪೇರೆಂಟ್ಸ್ಗಳು ಮಿನಿಮಮ್ ಸೆವೆನ್ ಇಯರ್ಸ್ ಇಲ್ಲಿ ಕಲ್ತಿರ್ತಾರೆ ಅಂತವರಿಗೆ ಕ್ಲಾಸ್ ಬಿ ಬರ್ತದೆ ಹೊರನಾಡು ಗಡಿ ನಾಡು ಕ್ಲಾಸ್ ಸಿ ಮತ್ತು ಕ್ಲಾಸ್ ಡಿ ಬರ್ತದೆ ಇವು ನಾಲ್ಕೇ ಕ್ಲಾಸ್ ಮ್ಯಾಕ್ಸಿಮಮ್ ಬರುವಂಥದ್ದು ಅದರಲ್ಲೂ ಮ್ಯಾಕ್ಸಿಮಮ್ ಆಫ್ ಕಮ್ಸ್ ಅಂಡರ್ ಕ್ಲಾಸ್ ಎ ದಯವಿಟ್ಟು ತಪ್ಪು ಮಾಡಬೇಡಿ ಕ್ಲಾಸ್ ಅನ್ನ ತಪ್ಪು ಮಾಡಿದ್ರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡೋದು ತಪ್ಪಾಗ್ತದೆ ಕ್ಲಾಸ್ ಎ ಅಂತ ಹಾಕ್ಬೇಡಿ ಸೊ ಇಲ್ಲಿ ಕ್ಲಾಸ್ ಅಂತ ಹಾಕಿದ ಮೇಲೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸೊ ದ ಅಬೋ ಕಂಡೀಷನ್ ಟು ಕ್ಲೇಮ್ ದಿಸ್ ಕಾಸ್ ಅಂತ ಹೇಳಿ ಕ್ಯಾಂಡಿಟ್ಸ್ ಸ್ಟಡಿ ಸರ್ಟಿಫಿಕೇಟ್ ಸೆವೆನ್ ಇಯರ್ಸ್ ಇರಬೇಕು ಸೆಕೆಂಡ್ ಸಿ ಟ್ವೆಲ್ತ್ ಮಾರ್ಸ್ ಕಾರ್ಡ್ ಆರ್ ಇಕ್ವೆಂಟ್ ಮಾರ್ಸ್ ಕಾರ್ಡ್ ಇರಬೇಕು ಎಸ್ ಎಲ್ ಸಿ ಟೆಂತ್ ಮಾರ್ಸ್ ಕಾರ್ಡ್ ಇಕ್ವೆಂಟ್ ಮಾರ್ಸ್ ಕಾರ್ಡ್ ಇರಬೇಕು ಪ್ರೊಸೀಡ್ ಅಂತ ಹಾಕ್ತೀನಿ ಇದಾದ ಮೇಲೆ ಮಾತೃಭಾಷೆ ಅಂತ ಇದೆ ಕನ್ನಡ ಅರ್ಹತಾ ಪರೀಕ್ಷೆ ಪಿ ಯು ಸಿ ಹನ್ನೊಂದನೇ ತರಗತಿ ಕ್ವಾಲಿಫೈಂಗ್ ಎಕ್ಸಾಮ್ ಬೋರ್ಡ್ ಪಿ ಯು ಸಿ ಫಸ್ಟ್ ಇಯರ್ ಲೆವೆನ್ತ್ ಸ್ಟ್ಯಾಂಡರ್ಡ್ ಅಂತ ಇದೆ ಸೊ ಅದನ್ನ ಸೆಲೆಕ್ಟ್ ಮಾಡಿ ಸೊ ಇದರಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ತೀರಿ ಸೊ ಇಲ್ಲಿ ಕ್ಲಾಸ್ ಟ್ವೆಲ್ ಕೂಡ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ತೀರಿ ಸೊ ಇದು ಕರ್ನಾಟಕದ ಸ್ಟೇಟ್ ಬೋರ್ಡ್ ಅವರಿಗೆ ಸಿ ಬಿ ಎಸ್ ಸಿ ಇದ್ರೆ ಸಿ ಬಿ ಎಸ್ ಸಿ ಅಂತ ಮಾಡಿ ಅಂದರೆ ಕ್ಲಾಸ್ ಲೆವೆನ್ ಮತ್ತು ಕ್ಲಾಸ್ ಟ್ವೆಲ್ ಹೇಳ್ತಾ ಇದ್ದೀನಿ ನಾನು ಯು ಸಿ ಹನ್ನೆರಡನೇ ವಿದ್ಯಾರ್ಥಿ ಸಂಖ್ಯೆ ಅಂತ ಇದೆ ಇದ್ರ ನೋಡಿ ಟ್ವೆಲ್ತ್ ಸ್ಟೂಡೆಂಟ್ ನಂಬರ್ ರಿಜಿಸ್ಟರ್ ನಂಬರ್ ಅಂತ ಇದೆ ಸೊ ನೀವೇನಾದರೂ ಲಾಸ್ಟ್ ಇಯರ್ ಪಾಸ್ ಔಟ್ ಆಗಿದ್ರೆ ರಿಪೀಟರ್ಸ್ ಆಗಿದ್ರೆ ನೀವು ಇಲ್ಲಿ ಹಾಕಬೇಕಾಗಿರೋ ನಂಬರ್ ಯಾವುದು ಅಂದರೆ ಸಿಕ್ಸ್ ಡಿಜಿಟ್ ಇರೋ ಅಂತಹ ನಂಬರ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಇರಬಹುದು ಅಥವಾ ಲಾಸ್ಟ್ ಇಯರ್ ಹಾಲ್ ಟಿಕೆಟ್ ಮೇಲೆ ಸಿಕ್ಸ್ ಡಿಜಿಟ್ ಇರೋ ಒಂದು ನಂಬರ್ ಇರ್ತದೆ ಅದನ್ನ ಹಾಕಬೇಕು ಯಾರಿಗೆ ಇನ್ನೂ ಕೂಡ ಹಾಲ್ ಟಿಕೆಟ್ ಸಿಕ್ಕಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳು ಯಾರಿಗೆ ಈವರೆಗೆ ಹಾಲ್ ಟಿಕೆಟ್ ಸಿಕ್ಕಿಲ್ಲ ಅವರು ನೀವು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ನಂಬರ್ ಹಾಕಿದ್ರಲ್ಲ ಟೂ ತೌಸಂಡ್ ಟ್ವೆಂಟಿ ಒನ್ ಜೆ ಜೆ ಜೀರೋ ತ್ರೀ ಫೈವ್ ಫೋರ್ ಅಂತ ಹೇಳಿ ಆ ರೀತಿ ಇರುವಂಥ ಒಂದು ನಂಬರ್ ಇದೆ ಆ ಡಿಜಿಟ್ ಇರುವಂತಹ ನಂಬರ್ ಹಾಕಿ ಟೂ ತೌಸಂಡ್ ಟ್ವೆಂಟಿ ಒನ್ ಜೆ ಜೆ ಅಂತ ಹೇಳಿ ನಿಮಗೇನಾದರೂ ಹಾಲ್ ಟಿಕೆಟ್ ಸಿಕ್ಕಿದ್ರೆ ಅದರಲ್ಲಿರುವಂಥ ಸಿಕ್ಸ್ ಡಿಜಿಟ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಸೊ ಹಾಲ್ ಟಿಕೆಟ್ ಇಲ್ಲ ಅಂದ್ರೆ ತಲೆ ಕೆಟ್ಟ ಅವಶ್ಯಕತೆ ಇಲ್ಲ ಟೂ ತೌಸಂಡ್ ಟ್ವೆಂಟಿ ಒನ್ ಜೆ ಜೆ ಹಾಕಿ ಸೊ ಇದು ನಾನು ತೋರಿಸ್ತಾ ಇರೋದು ರಿಪೀಟರ್ಸ್ ವಿದ್ಯಾರ್ಥಿಯ ಒಂದು ಅಪ್ಲಿಕೇಶನ್ ಫಾರ್ಮ್ ಆಗಿರೋದ್ರಿಂದ ಸೊ ಸಿಕ್ಸ್ ಡಿಜಿಟ್ ನಂಬರ್ನ ಹಾಕ್ತೀನಿ ಸಿಕ್ಸ್ ಡಿಜಿಟ್ ನಂಬರ್ ಹಾಕಿದ ಮೇಲೆ ಸೊ ಪಿ ಯು ಸಿ ಟ್ವೆಲ್ತ್ ಇಯರ್ ಆಫ್ ಕಂಪ್ಲೀಷನ್ ಆಫ್ ಪಿ ಯು ಸಿ ಟ್ವೆಲ್ ಸ್ಟ್ಯಾಂಡರ್ಡ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಯಾವ ಇಯರ್ ಪಾಸ್ ಆಗಿದ್ರಿ ಅಂತ ಹಾಕಿ ನೀವೇನಾದರೂ ಟು ತೌಸೌಂಡ್ ಟ್ವೆಂಟಿ ತ್ರೀಯಲ್ಲಿ ಎಕ್ಸಾಮ್ ಬರೀತಾ ಇದ್ದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಹಾಕಿ ಸೊ ನಾನು ಇದು ಪ್ರೀವಿಯಸ್ ಇಯರ್ ಪಾಸ್ ಆಗಿರೋ ವಿದ್ಯಾರ್ಥಿಯಾಗಿರೋದಕ್ಕೆ ಏಪ್ರಿಲ್ ಟು ತೌಸಂಡ್ ಟ್ವೆಂಟಿ ಟೂ ಅಂತ ಹಾಕ್ತೀನಿ ಸೊ ನೇಮ್ ಮ್ಯಾಚ್ಡ್ ಆಸ್ ಪರ್ ಎಸ್ ಎಸ್ ಎಲ್ ಸಿ ಟೆಂತ್ ಆ್ಯಂಡ್ ಪಿ ಯು ಸಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಡಾಟಾ ಅಂತ ಇದೆ ಸೊ ಎಸ್ ಅಂತೇಳಿ ಹಾಕೊಳತ್ತೆ ಅದಾದಮೇಲೆ ನೀವು ಪಿ ಯು ಸಿ ಹನ್ನೆರಡನೇ ತರಗತಿ ತೆರಿಗೆ ಜಿಲ್ಲೆ ಅಂತ ಇದೆ ಧಾರವಾಡ ಅಂತ ಹಾಕಿ ಅಂದರೆ ನಿಮ್ಮ ಜಿಲ್ಲೆ ನೀವು ಹಾಕಿ ನಾನು ಧಾರವಾಡ ಅಂತ ಹಾಕ್ತೀನಿ ವಿವರ ಮಾಡಿದ ಶಾಲೆಯ ವಿವರ ಅಂತ ಇದೆ ಸೊ ಗೌರ್ಮೆಂಟು ಪ್ರೈವೇಟು ಅಂತ ಹಾಕಿ ಸೊ ಈ ಒಂದು ಹುಡುಗಿ ಕಲ್ತಿರುವಂಥದ್ದು ಪ್ರೈವೇಟ್ ಕಾಲೇಜಲ್ಲಿ ಆಗಿರೋದಕ್ಕೆ ಪ್ರೈವೇಟ್ ಅಂತ ಹಾಕ್ತೀನಿ ನಿಮ್ದು ಏಡೆಡ್ ಆದರೆ ಏಡೆಡ್ ಅಂತ ಹಾಕಿ ಗೌರ್ಮೆಂಟ್ ಆದರೆ ಗೌರ್ಮೆಂಟ್ ಅಂತ ಹಾಕಿ ಸೊ ಪ್ರೈವೇಟ್ ಅಂತ ಹಾಕ್ತೀನಿ ಹ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಕರ್ನಾಟಕದಲ್ಲಿ ವ್ಯಾಸ ಮಾಡಿ ಒಟ್ಟು ವರ್ಷಗಳು ಅಂತ ಇದೆ ಸೊ ಹತ್ತು ವರ್ಷ ಹನ್ನೆರಡು ವರ್ಷ ಇಲ್ಲೇ ಕಲ್ತಿರೋದಕ್ಕೆ ನಾನು ಹನ್ನೆರಡು ಅಂತ ಹಾಕಿದ್ದೀನಿ ನೀವು ನೋಡ್ಕೊಳ್ಳಿ ಸೊ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ವರ್ಷ ಪಾಸಾಗಿದ್ದೀರಿ ಅನ್ನೋದನ್ನು ಹಾಕಿ ಸೊ ನೀವು ಹಿಂದಿನ ವರ್ಷದಲ್ಲಿ ಸಿಇಿ ನೀಟ್ ನಾಟಾ ಪರೀಕ್ಷೆಗೆ ಹಾಜರಾಗಿದ್ದೀರಾ ಅಂತ ಇದೆ ಸೊ ಈ ವಿದ್ಯಾರ್ಥಿ ಹಾಜರಾಗಿಲ್ಲ ಅದಕ್ಕಾಗಿ ನೋ ಅಂತ ಹಾಕ್ತಾ ಇದ್ದೀನಿ ಸೊ ನೋ ಅಂತ ಹಾಕಿಬಿಟ್ರೆ ನಿಮಗೆ ಇಲ್ಲಿ ಯಾವುದನ್ನು ಎಂಟ್ರಿ ಮಾಡುವಂತ ಅವಶ್ಯಕತೆ ಇಲ್ಲ ಎಸ್ ಅಂತ ಹಾಕಿದ್ರೆ ನೀವು ಟಿ ಪ್ರವೇಶ ಪತ್ರವನ್ನು ನಮೂದಿಸಬೇಕಾಗ್ತದೆ ಸಂಖ್ಯೆಯನ್ನು ಹಾಜರಾದ ವರ್ಷವನ್ನು ಬರೀಬೇಕಾಗ್ತದೆ ಸೊ ಇದನ್ನು ನೀವು ಎಸ್ ಅಥವಾ ನೋ ಯಾವ್ದು ಹಾಕಿದ್ರು ಕೂಡ ಇಲ್ಲೇನು ಪ್ರಾಬ್ಲಮ್ ಆಗೋದಿಲ್ಲ ಸೊ ಇಟ್ ಈಸ್ ನಾಟ್ ಅ ಮ್ಯಾಂಡೇಟರಿ ಥಿಂಗ್ ಬಟ್ ಅದನ್ನ ಎಸ್ ಅಂತ ಹಾಕಿದ್ರೆ ನೀವು ಟಿ ಸಂಖ್ಯೆಯನ್ನು ಹಾಕಿ ಸೊ ಸಂಖ್ಯೆಯನ್ನು ಹಾಕಿದರೂ ಕೂಡ ನಿಮಗೇನು ಪ್ರಾಬ್ಲಮ್ ಅನ್ನು ಅವರು ಮಾಡೋದಿಲ್ಲ ಸೊ ಇದಾದ್ಮೇಲೆ ನೀವು ಸಿಇಿ ಅಂಡರ್ ಟು ಕಾಲೇಜಿಗೆ ವರದಿ ಮಾಡ್ಕೊಂಡಿದ್ರೆ ಅಂತ ಇದೆ ಸೊ ಇದ್ರಲ್ಲಿ ನೋ ಆಟೋಮ್ಯಾಟಿಕಲಿ ಬಂದ್ಬಿಡ್ತದೆ ಸೊ ಇದು ಬಹಳ ಇಂಪಾರ್ಟೆಂಟು ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಡೂ ಯು ವಾಂಟ್ ಟು ಕ್ಲೇಮ್ ಅಗ್ರಿಕಲ್ಚರಿಸ್ಟ್ ಕೋಟಾ ಅಂತ ಇದೆ ಎಗ್ರಿಕಲ್ಚರಿಸ್ ಕೋಟಾ ಯಾರಿಗೆ ಅಪ್ಲೈ ಆಗ್ತದೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಸರಿನಲ್ಲಿ ಅಥವಾ ನಿಮ್ಮ ಅಪ್ಪ ಅಮ್ಮನ ಹೆಸರಿನಲ್ಲಿ ಜಮೀನು ಇರಬೇಕು ಇಲ್ಲ ಅಂತಂದ್ರೆ ಎಗ್ರಿಕೋಟ ಬರೋದಿಲ್ಲ ಸೊ ಇದೆ ಅಂತಂದ್ರೆ ಮಾತ್ರ ಎಗ್ರಿಕೋಟ ಬರ್ತದೆ ಅದಕ್ಕೆ ತಕ್ಕಂತ ಡಾಕ್ಯುಮೆಂಟ್ಸ್ ಗಳನ್ನ ಏನೇನು ಮಾಡಬೇಕು ಏನೇನು ತರಬೇಕು ಅನ್ನೋದನ್ನ ಮುಂದೆ ಮುಂದೆ ಮುಂಬರುವ ವಿಡಿಯೋಗಳಲ್ಲಿ ಹೇಳ್ತೀನಿ ಸೊ ಅದ್ರ ಬಗ್ಗೆ ತಲೆ ತಲೆಕೆಟ್ಕೊಳಕ್ ಹೋಗ್ಬೇಡಿ ಈಗ ಇಷ್ಟೇ ಮಾಡ್ಬೇಕು ನೀವು ಎಸ್ ಅಂತ ಹಾಕಬೇಕು ಏನಾದರೂ ಎಗ್ರಿಕಲ್ಚರ್ ಕೋಟ ಇದ್ರೆ ಸೊ ನಂದು ಈ ಕೇಸಲ್ಲಿ ಎಸ್ ಅಂತ ಹಾಕ್ತೀನಿ ಹಾಕಿದ ಮೇಲೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಸೆಂಟರ್ ಅಂತ ಕೇಳ್ತದೆ ಇಲ್ಲಿ ನೋ ಅಂತ ಹಾಕಿದ್ರೆ ಇದನ್ನ ಹಾಕುವಂತ ಅವಶ್ಯಕತೆ ಇಲ್ಲ ಎಸ್ ಅಂತ ಹಾಕಿದಕ್ಕೆ ಸೆಂಟರ್ ಅಂತ ಕೇಳ್ತದೆ ಇಲ್ಲಿ ಯಾವುದೇ ಒಂದು ಸೆಂಟರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು ಸೊ ಇದರಲ್ಲಿ ನನಗೆ ಹತ್ತಿರ ಧಾರವಾಡ ಅಂತ ಇದೆ ಸೊ ಧಾರವಾಡ ಸೆಲೆಕ್ಟ್ ಮಾಡ್ತೀನಿ ಅದಾದ್ಮೇಲೆ ಪ್ರಿಯಾರಿಟಿ ಫಾರ್ ಎಕ್ಸಾಮ್ ಸೆಂಟರ್ ಇದು ಈ ಸಿ ಇ ಟಿ ಎಕ್ಸಾಮ್ ಸೆಂಟರ್ ಸಿಇಟಿ ಟಿ ಎಕ್ಸಾಮ್ ಸೆಂಟರ್ ನೀವು ಯಾವ ಜಿಲ್ಲೆ ತಾಲೂಕು ಅಂತ ಇದೆ ಸೊ ನೀವು ಯಾವ ಜಿಲ್ಲೆಯಲ್ಲಿ ಬರೀತೀರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಧಾರವಾಡ ಅಂತ ಹಾಕ್ತೀನಿ ಸೊ ಫಸ್ಟ್ ಪ್ರಿಯಾರಿಟಿ ಧಾರವಾಡ ಸೆಕೆಂಡ್ ಪ್ರಿಯಾರಿಟಿನ ಸೆಲೆಕ್ಟ್ ಮಾಡಬೇಕು ಸೆಕೆಂಡ್ ಪ್ರಿಯಾರಿಟಿ ಸೊ ಧಾರವಾಡ ಆದಮೇಲೆ ಯಾವುದಾದ್ರೂ ಬೇಕಾದ್ರೂ ಯಾವುದು ಬೇಕಾದ್ರೂ ಹಾಕಿ ಸೊ ನನ್ನ ಊರು ಸಿರ್ಸಿ ಆಗಿರೋದಕ್ಕೆ ನಾನೇನು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇಲ್ಲ ಬಟ್ ಹುಬ್ಬಳ್ಳಿ ಬೆಸ್ಟ್ ಅಂತಂದ್ರೆ ಹುಬ್ಬಳ್ಳಿ ನಿಯರ್ ಬೈ ಸಿಟಿ ಹುಬ್ಬಳ್ಳಿ ಅಂತ ಹಾಕಿಬಿಡ್ತೀನಿ ಸೊ ಇದನ್ನು ಸೇವ್ ಮಾಡಿ ಸೇವ್ ಮಾಡಬೇಕಾದ್ರೆ ರಿಲಿಜನ್ ನಾಟ್ ಸೆಲೆಕ್ಟೆಡ್ ಅಂತ ಬಂತು ಅಂದರೆ ರಿಲಿಜನ್ ನಾನು ಸೆಲೆಕ್ಟ್ ಮಾಡಿಲ್ಲ ಸೊ ಹಿಂದ್ಗಡೆ ಹೋಗಿ ಇಲ್ಲಿ ರಿಲೀಸನ್ ಅಂತ ಇದೆ ಇದನ್ನ ಸೆಲೆಕ್ಟ್ ಮಾಡಿ ರಿಲೀಸನ್ ಹಿಂದೂ ಆಗಿರೋದಕ್ಕೆ ನಾನು ಹಿಂದೂ ಅಂತ ಸೆಲೆಕ್ಟ್ ಮಾಡ್ತೀನಿ ಇದಾದ ಮೇಲೆ ಸೇವ್ ಅಂತ ಬರೀರಿ ಸೊ ಇಲ್ಲಿ ನೋಡಿ ಸೇವ್ ಅಂತ ಹಾಕಿದ ತಕ್ಷಣ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು ಇಲ್ಲಿ ಹೌದಾ ಸೊ ಇದನ್ನ ಇಲ್ಲಿ ಮುಂದುವರಿಸಿರಿ ನೆಕ್ಸ್ಟ್ ಪೇಜ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರಿಸರ್ವೇಶನ್ ನಿಮಗೆ ಕೋಟ್ ರಿಸರ್ವೇಶನ್ ಕಾಲಮ್ಸ್ ಅಂತ ಬರ್ತಾ ಇದೆ ಇದರಲ್ಲಿ ನೋಂದಣಿ ಸಂಖ್ಯೆ ಅರ್ಜಿ ಸಂಖ್ಯೆ ಇವೆಲ್ಲ ಬಂದ್ಬಿಡ್ತು ಸೊ ಇದಾದ ಮೇಲೆ ಕೆಟಗರಿ ಅಂತ ಇದೆ ನಮ್ಮದು ಜನರಲ್ ಮೆರಿಟ್ ಆಗಿರೋದಕ್ಕೆ ನಾನು ಜಿ ಎಮ್ ಅಂತ ಹಾಕ್ತೀನಿ ನೀವು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಯಾವುದಿದೆ ಅದನ್ನು ಹಾಕಿ ಓಕೆ ಕಾಸ್ಟ್ ನೇಮ್ ಅಂತ ಇದೆ ಕಾಸ್ಟ್ ನೇಮನ್ನು ಇಲ್ಲಿ ಬರೀಬೇಕಾಗ್ತದೆ ಸೊ ಯಾವುದಾದ್ರೂ ಒಂದು ನೇಮನ್ನು ಬರೀರಿ ಅಂದ್ರೆ ನಿಮ್ಮ ಒಂದು ಕಾಸ್ಟ್ ನೇಮನ್ನು ಬರೀರಿ ನಮ್ಮದು ಬ್ರಾಹ್ಮೀಣ್ ಅಂತ ಆಗಿರೋದಕ್ಕೆ ನಾನು ಬ್ರಾಹ್ಮಿಣ್ ಅಂತ ಹಾಕ್ತೀನಿ ಸೊ ನಿಮ್ಮದು ಯಾವ್ದಿದೆ ಅದನ್ನು ಹಾಕಿ ಎಲ್ಲರೂ ಕೂಡ ಬ್ರಾಹ್ಮೀಣ್ ಅಂತ ಹಾಕೋದಕ್ಕೆ ಹೋಗ್ಬೇಡಿ ಆರ್ ಯು ಅಪ್ಲೈಯಿಂಗ್ ಫಾರ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಿ ಕಲ್ಯಾಣ ಕರ್ನಾಟಕ ಅಂತ ಇದೆ ಸೊ ನೋ ಅಂತ ಹಾಕಿದ್ದೀನಿ ನೀವು ಎಸ್ ಅಂತ ಇದ್ರೆ ಎಸ್ ಅಂತ ಕೊಡಬೇಕು ಡಿಡ್ ಯು ಸ್ಟಡಿ ಕರ್ನಾ ಕನ್ನಡ ಮೀಡಿಯಂ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಅಂತ ಇದೆ ಸೊ ಇಲ್ಲಿ ಎಸ್ ಅಂತ ಕೊಡ್ತೀನಿ ಅಥವಾ ನೋ ಅಂತ ಕೊಡ್ತೀನಿ ಡಿಪೆಂಡಿಂಗ್ ಆನ್ ದಟ್ ಇಲ್ಲಿ ನಾನು ನೋ ಅಂತ ಕೊಡ್ತೀನಿ ಬಿಕಾಸ್ ಕನ್ನಡ ಮೀಡಿಯಂದಲ್ಲಿ ಈ ವಿದ್ಯಾರ್ಥಿ ಕಲ್ತಿಲ್ಲ ಡು ಯು ಡಿಡ್ ಯು ಸ್ಟಡಿ ಇನ್ ರೂರಲ್ ಏರಿಯಾ ಇನ್ ಕರ್ನಾಟಕ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟೆಂತ್ ಥರ್ಡ್ ಸ್ಟ್ಯಾಂಡರ್ಡ್ ಅಂತ ಇದೆ ಸೊ ಈ ವಿದ್ಯಾರ್ಥಿ ಕಲ್ತಿರೋದಕ್ಕೆ ನಾನು ಎಸ್ ಅಂತ ಕೊಡ್ತೀನಿ ಆರ್ ಯು ಅ ಸನ್ ಆರ್ ಡಾಟರ್ ಆಫ್ ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ ಅಂತ ಇದೆ ನೋ ಅಂತ ಕೊಡ್ತೀನಿ ಅರ್ಥ ಆಯಿತು ಅಂತ ಅನ್ಕೋತೀನಿ ಸೊ ನಿಮ್ಮ ನಿಮಗೆ ಸಂಬಂಧಪಟ್ಟಂಥ ವಿವರಗಳನ್ನು ಹಾಕಿ ಸೊ ಸೈಬರ್ ಕೆಫೆದಲ್ಲಿ ಹಾಕ್ತಾ ಇದ್ದಾಗ ನೀವೇ ಅದನ್ನು ಖುದ್ದು ಕುಳಿತುಕೊಂಡು ಹೇಳಿ ಅವರಿಗೆ ಅವ್ರು ಯಾವುದು ಬೇಕೋ ಅದನ್ನು ಹಾಕೋದಕ್ಕೆ ಬಿಡಬೇಡಿ ಯಾಕಂದ್ರೆ ಭಾಳಷ್ಟು ಸಾರಿ ಏನಾಗ್ತದೆ ಕನ್ನಡ ಮೀಡಿಯಂ ಸ್ಟಡಿ ಮಾಡಿರ್ತೀರಿ ನೋ ಅಂತ ಕೊಡ್ತೀರಿ ಎಗ್ರಿ ಅಲ್ಲಿ ಸ್ಟಡಿ ಮಾಡಿರ್ತೀರಿ ನೋ ಅಂತ ಕೊಡ್ತೀರಿ ಸೊ ಸಿ ನೀವು ಅಲ್ಲಿ ಸ್ಟಡಿ ಮಾಡಿ ಮಾಡಿದೇನೆ ಎಸ್ ಅಂತ ಕೊಟ್ಟರು ಕೂಡ ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ ಅಂದರೆ ಏನು ಲಾಸ್ ಆಗೋದಿಲ್ಲ ನೀವು ಕನ್ನಡ ಮೀಡಿಯಮ್ದಲ್ಲಿ ಸ್ಟಡಿ ಮಾಡದೇನೆ ಎಸ್ ಅಂತ ಇಲ್ಲಿ ಕೊಟ್ಟು ಬಿಟ್ಟರೆ ನಿಮಗೇನು ಲಾಸ್ ಆಗೋದಿಲ್ಲ ಆದರೆ ನೋ ಅಂತ ಕೊಟ್ಟರೆ ಲಾಸ್ ಆಗ್ತದೆ ಸೊ ಅದಕ್ಕೆ ಸ್ಟಡಿ ಮಾಡಿದರೆ ಎಸ್ ಅಂತ ಕೊಡಿ ಮಾಡಿಲ್ಲ ಅಂದರೆ ಅಂತ ಕೊಡಿ ಕುಟುಂಬದ ವಾರ್ಷಿಕ ಆದಾಯ ಅಂತ ಇದೆ ಸೊ ಇಲ್ಲಿ ಸಿಕ್ಸ್ಟಿ ತೌಸಂಡ್ ಅಂತ ಹಾಕಿದ್ದೀನಿ ಸೊ ಒಂದು ನಿಮ್ಮ ಇನ್ಕಮ್ ಏನಿದೆ ಅದನ್ನು ಹಾಕಿ ಇದು ನನ್ನ ಕುಟುಂಬದ ವಾರ್ಷಿಕ ಆದಾಯ ಅಲ್ಲ ಈ ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ಆದಾಯ ಇಲ್ಲಿ ಹಾಕಿದ್ದೀನಿ ಸೊ ಸೇವ್ ಡೀಟೇಲ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಓ ಈ ರೀತಿ ಬಂದುಬಿಡ್ತು ಸೊ ಡೋಂಟ್ ವರಿ ಈ ರೀತಿ ನೀವು ಫಿಲ್ ಮಾಡಬೇಕಾದರೂ ಕೂಡ ಬರ್ಬೋದು ಯಾಕಂದರೆ ಇಟ್ ಸೀಮ್ ಸಮ್ ಇಶ್ಯೂಸ್ ಅಕೋರ್ಡ್ ಟು ಇಂಟರ್ನಲ್ಸ್ ಆಫ್ ದ ಸಿಸ್ಟಮ್ ಅಂತ ಇದೆ ಅಂದರೆ ಸಾಫ್ಟ್ವೇರ್ನ ಪ್ರಾಬ್ಲಮ್ ಆಗಿರ್ತದೆ ಸಿಸ್ಟಮ್ ಪ್ರಾಬ್ಲಮ್ ಆಗಿರ್ತದೆ ಅದಕ್ಕೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಮತ್ತೆ ಲಾಗಿನ್ನಿಂದ ಇದನ್ನು ಸ್ಟಾರ್ಟ್ ಮಾಡ್ತಾ ಹೋಗಿ ಸೊ ಈ ರೀತಿ ಯಾವಾಗ ಆಗಬಹುದು ಅಂತಂದರೆ ನೀವು ಭಾಳ ಹೊತ್ತು ಇದನ್ನು ಓಪನ್ ಇಟ್ಕೊಂಡು ಕೂಡ ಆಗ್ಬೋದು ಈಗ ನಾನು ನಿಮಗೆ ಡೆಮೋ ಮಾಡಿ ತೋರಿಸ್ಬೇಕು ಅಂತ ಅನ್ನೋದಕ್ಕೆ ಅವೆಲ್ಲ ಹೇಳ್ಕೊತ ಎಕ್ಸ್ಪ್ಲೈನ್ ಮಾಡ್ಕೋತ ಮಾಡ್ತಾ ಇದ್ದಾಗ ಈ ರೀತಿ ಪದೇ ಪದೇ ಬರ್ತಾ ಹೋಗ್ತದೆ ಆದರೂ ಕೂಡ ಇದರ ಕಂಟಿನ್ಯೂಯೇಷನ್ ನಾನು ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಕರೆಕ್ಟಾಗಿ ನೋಡಿ ಮತ್ತೆ ಗೋ ಟು ಲಾಗಿನ್ ಅಂತೇಳಿ ಲಾಗಿನ್ ಮಾಡಿಕೊಂಡು ಮುಂದೂಡಣಂತೆ ನೋಡಿ ಮತ್ತೆ ಲಾಗಿನ್ ಆಗಿ ಬಂದಾಗ ಹಿಂದಿನ ಪೇಜ್ ಏನಿದೆ ಇದು ಹಿಂದಿನ ಪೇಜ್ ಜನರಲ್ ಡೀಟೇಲ್ಸ್ ಅನ್ನೋದು ಸೇವ್ ಆಗಿತ್ತು ರಿಸರ್ವೇಶನ್ ಸೇವ್ ಆಗಿರ್ಲಿಲ್ಲ ಒನ್ಸ್ ಅಗೇನ್ ಯು ಹವ್ ಟು ಫಿಲ್ ಇದೇ ರೀತಿ ನೀವು ಮಾಡ್ತಾ ಹೋಗಬೇಕಾಗ್ತದೆ ಸೇವ್ ಅಂತ ಆದಮೇಲೆ ಅದು ಸೇವ್ ಆಗಿರ್ತದೆ ಇಲ್ಲಿ ನೋಡಿ ಮತ್ತೆ ನಾನು ತ್ರೀ ಸೆವೆಂಟಿ ಒನ್ ಜೆ ಇನ್ನು ಸ್ಟಡಿ ಇನ್ ಕರ್ನಾಟಕ ಇದು ನೋ ಅಂತ ಇದೆ ಸೊ ಇಲ್ಲಿ ವಾರ್ಷಿಕ ಆದಾಯವನ್ನು ಬರೆದಿದ್ದೀನಿ ಈಗ ಸೇವ್ ಡೀಟೇಲ್ಸ್ ಅಂತ ಮಾಡ್ತೀನಿ ಸೊ ಕೆಟಗರಿ ಇನ್ಕಮ್ ಡೀಟೇಲ್ಸ್ ಆರ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು ಓಕೆ ಅಂತ ಕೊಡಿ ಸೊ ಇದಾದ ಮೇಲೆ ಡಿ ಡಿ ಇಲ್ಲಿ ಸೇವ್ ಡೀಟೇಲ್ಸ್ ಅಂತ ಬಂದ ಮೇಲೆ ಇಲ್ಲಿ ಕೆಳಗಡೆ ಸಾರಿ ಕೆಳಗಡೆ ಹೋಗ್ತಾ ಹೋಗಿ ಕೆಳಗಡೆ ಹೋಗ್ತಾ ಹೋದಾಗೆ ಇಲ್ಲಿ ನಿಮಗೆ ಎಲ್ಲ ವಿವರಣೆಯೊಂದಿಗೆ ಪ್ರಮಾಣ ಪತ್ರ ಸಂಖ್ಯೆ ಅಂತ ಇದೆ ಸೊ ಅಂದರೆ ನೀವು ಇದರಲ್ಲಿ ಯಾವುದಾದ್ರೂ ಒಂದಕ್ಕೆ ಸೇರಿದರೆ ಅದರ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು ಇದು ಕಂಪಲ್ಸರಿ ಇಲ್ಲ ಕಂಪಲ್ಸರಿ ಇಲ್ಲ ಇಲ್ಲಿ ಸ್ಟಾರ್ ಮಾರ್ಕ್ ಇಲ್ಲ ಸೊ ಕಂಪಲ್ಸರಿ ಬರ್ತದೋ ಇಲ್ಲೋ ಅಂತೇಳಿ ನೀವು ಎಸ್ ಅಂತ ಹಾಕಿದ್ರೆ ಗೊತ್ತಾಗ್ತದೆ ಸೊ ಬಟ್ ಇಲ್ಲಿ ನಾನು ಎಲ್ಲದನ್ನು ನೋ ಅಂತ ಕೊಡ್ತೀನಿ ಸೊ ನನಗೆ ಅಂದರೆ ಈ ವಿದ್ಯಾರ್ಥಿ ಇದು ಸಂಬಂಧಪಟ್ಟಿದ್ದು ಅಲ್ಲದೆ ಇರೋದನ್ನ ನೋ ಅಂತ ಕೊಡ್ತೀನಿ ನೀವೇನಾದರೂ ಸಂಬಂಧಪಟ್ಟಿದ್ದಾದರೆ ಎಸ್ ಅಂತ ಕೊಡಬೇಕು ಎಸ್ ಅಂತ ಕೊಡಲಿಲ್ಲ ಅಂತಂದರೆ ಇವ್ಯಾವುದು ಸ್ಪೆಷಲ್ ಕ್ಯಾಟಗರೀಸ್ ನಿಮಗೆ ಅಪ್ಲೈ ಆಗೋದಿಲ್ಲ ಓಕೆ ಸೊ ಇದರಲ್ಲೆಲ್ಲ ನೋ ಅಂತ ಇದೆ ಕರೆಕ್ಟೇ ಇದೆ ಮೇಲೆ ಇಲ್ಲಿ ಸೊ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಪ್ಲೋಡ್ ಮಾಡಿ ಅಂತ ಬರ್ತಾ ಇದೆ ಸೊ ಇಲ್ಲಿ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಸಹಿ ಮತ್ತು ಎಡಗೆ ಹೆಬ್ಬೆರಳು ಗುರುತನ್ನು ಅಪ್ಲೋಡ್ ಮಾಡಬೇಕು ಇದಕ್ಕೆ ವಿದ್ಯಾರ್ಥಿಯ ಹೆಬ್ಬೆರಳು ಗುರುತು ಮತ್ತು ಸಹಿ ಬೇಕಾಗ್ತದೆ ಸೊ ಅದಕ್ಕೆ ಇದನ್ನ ಅಪ್ಲೋಡ್ ನಾನು ಮಾಡಿಬಿಟ್ಟು ಸೇವ್ ಅಂತ ಕೊಟ್ಟುಬಿಟ್ಟು ಮುಂದೆ ಏನು ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಜಸ್ಟ್ ವೇಟ್ ಓಕೆ ಅಪ್ಲೋಡ್ ಮಾಡಿ ಆಯ್ತು ಈಗ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಆರ್ ಡಿಟೇಲ್ಸ್ ಅಂತ ಬರ್ತದೆ ಸೊ ಇಲ್ಲಿ ನಿಮ್ಮ ಎಲ್ಲ ಆರ್ ಡಿ ಡೀಟೇಲ್ಸ್ಗಳನ್ನು ಎಂಟರ್ ಮಾಡಬೇಕಾಗ್ತದೆ ಓಕೆ ಸೊ ಇಲ್ಲಿ ಎಕ್ಸಾಂಪಲ್ ನೋಡಿ ಕೆಟಗರಿ ಆರ್ ಡಿ ಸರ್ಟಿಫಿಕೇಟ್ ನಂಬರ್ ಅಂತ ಇದೆ ಸೊ ಕೆಟಗರಿ ಆರ್ ಡಿ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ಆಡ್ ಮಾಡಬೇಕಾಗ್ತದೆ ಇನ್ಕಮ್ ಆರ್ ಡಿ ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಬರೀಬೇಕಾಗ್ತದೆ ಇಲ್ಲಿ ಆರ್ ಡಿ ಸರ್ಟಿಫಿಕೇಟ್ ನಿಮಗೆ ಎಲ್ಲಿ ಸಿಕ್ತದ ಅನ್ನೋದನ್ನು ಕೂಡ ಇಲ್ಲಿ ಕ್ಲಿಕ್ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಸೊ ಅದನ್ನ ಹಾಕಿ ಎನ್ ಸಿ ಎಲ್ ಸಿ ಅಂದ್ರೆ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ನಿಮ್ದು ಏನಾದ್ರು ಇತ್ತಂದ್ರೆ ಅದನ್ನ ಹಾಕಿ ಎಚ್ ಕೆ ಆರ್ ಡಿ ನಂಬರ್ ಇತ್ತಂದ್ರೆ ಅದನ್ನು ಹಾಕಿ ರಿಲೀಜಿಯಸ್ ಮೈನಾರಿಟಿ ಆರ್ ಡಿ ನಂಬರ್ ಇಲ್ಲಿ ನಿಮಗೆ ಈಗ ಅಪ್ಲೈ ಆಗೋದಿಲ್ಲ ಅದು ಅಪ್ಲಿಕೇಬಲ್ ಆಗೋದಿಲ್ಲ ಸೊ ಇಲ್ಲಿ ಹಾಕಬೇಕಾಗ್ತದೆ ಸೊ ಗೊತ್ತಿರಲಿ ಇಲ್ಲಿ ಈ ವಿದ್ಯಾರ್ಥಿಗೆ ಯಾವುದೇ ರೀತಿ ಆರ್ ಡಿ ನಂಬರ್ ಇಲ್ಲ ಅದಕ್ಕಾಗಿ ನಾನು ಹಾಕೋದಿಲ್ಲ ಆದರೆ ನೀವು ಮಾತ್ರ ಆರ್ ಡಿ ನಿಮ್ದೇನಾದ್ರೂ ಕ್ಯಾಟಗರಿಗೆ ಸಂಬಂಧಪಟ್ಟಿದ್ರೆ ಇನ್ಕಮಿಗೆ ಸಂಬಂಧಪಟ್ಟಿದ್ರೆ ಆರ್ ಡಿ ನಂಬರ್ನ ದಯವಿಟ್ಟು ಹಾಕಿ ಹಾಕಿ ಸೇವ್ ಆರ್ ಡಿ ನಂಬರ್ ಅಂತ ಕೊಡಿ ಸೊ ಇಲ್ಲಿ ನಾನು ಯಾವುದೇ ಒಂದನ್ನು ಹಾಕ್ತಾ ಇಲ್ಲ ಅದಕ್ಕಾಗಿ ಡೈರೆಕ್ಟ್ ಆಗಿ ಆದ್ರಿಂದ ನಾನು ನೆಕ್ಸ್ಟ್ ಅಂತ ಹೇಳಿ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಸ್ಟಡಿ ಡೀಟೇಲ್ಸ್ ಅಂತ ಬಂತು ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಈಚ್ ಅಂಡ್ ಎವ್ರಿ ಇಯರ್ ಕ್ಯಾಂಡಿಡೇಟ್ ಹ್ಯಾಸ್ ಟು ಎಂಟರ್ ಸ್ಟಡಿ ಡೀಟೇಲ್ ಸಪರೇಟ್ಲಿ ಆಫ್ ಈಚ್ ಅಂಡ್ ಎವ್ರಿ ಇಯರ್ ಅಂಡ್ ಸ್ಟ್ಯಾಂಡರ್ಡ್ ನೀವು ಒಂದೇ ಸ್ಕೂಲಲ್ಲಿ ಹತ್ತು ವರ್ಷ ಕಲ್ತಿದ್ರು ಕೂಡ ಒಂದರಿಂದ ಹತ್ತು ನೀವು ಸಪರೇಟ್ ಸಪರೇಟ್ ಆಗಿ ಇದನ್ನ ಎಂಟರ್ ಮಾಡಬೇಕು ಅನ್ನೋದು ಗೊತ್ತಿರಲಿ ಸೊ ಫಾರ್ ಎಕ್ಸಾಂಪಲ್ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಿ ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ನಾನು ಪಾಸ್ ಆಗಿದ್ದು ಯಾವಾಗ ಅಂದರೆ ಈ ವಿದ್ಯಾರ್ಥಿ ಪಾಸ್ ಮಾಡಿದ್ದು ಯಾವಾಗ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಸೊ ಟೂ ತೌಸಂಡ್ ಸೆವೆನ್ ಅಂತ ಟೂ ತೌಸಂಡ್ ನೈನ್ ಅಂತ ಹಾಕ್ತೀನಿ ಸೊ ಸೆಲೆಕ್ಟ್ ಬೋರ್ಡ್ ಅಂತ ಇದೆ ಕರ್ನಾಟಕ ಬೋರ್ಡ್ ಸೆಲೆಕ್ಟ್ ಡಿಸ್ಟ್ರಿಕ್ ಅಂತ ಇದೆ ಉತ್ತರ ಕನ್ನಡ ಅಂತ ಹಾಕ್ತೀನಿ ಸೊ ನಿಮ್ಮ ಸ್ಕೂಲಿನ ವಿಳಾಸವನ್ನು ಹಾಕಿ ಇಲ್ಲಿ ಸ್ಕೂಲ್ ವಿಳಾಸ ಗೌರ್ಮೆಂಟ್ ಹೈಸ್ಕೂಲ್ ಸೆರೆ ಅಂತ ಇದೆ ಅದನ್ನು ಹಾಕಿರ್ತೀನಿ ಸೊ ಆ್ಯಡ್ ಸ್ಟಡಿ ಡೀಟೇಲ್ಸ್ ಅಂತ ಇದೆ ಇದನ್ನ ಆ್ಯಡ್ ಮಾಡಿ ಆ್ಯಡ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬಂದು ನೋಡಿ ಒಂದು ಫಸ್ಟ್ ಇಯರ್ ಟು ನೈನ್ ಪಾಸ್ ಆಗಿದ್ದು ಉತ್ತರ ಕನ್ನಡ ಗೌರ್ಮೆಂಟ್ ಹೈಸ್ಕೂಲ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಸ್ಟಡಿ ಇಯರ್ ಒನ್ ಅಂತ ಬಂತು ಸೊ ಒನ್ ಅಂತ ಬಂದರೆ ಇದು ಕರೆಕ್ಟ್ ಇದೆ ಮತ್ತೆ ಮೇಲ್ಗಡೆ ಹೋಗಿ ಇದೇನ ರಾಂಗ್ ಇದ್ರೆ ಇಲ್ಲಿ ರೆಡ್ ಮಾರ್ಕ್ ಏನು ಕಾಣಿಸ್ತದೆ ಇದನ್ನ ಹಾಕಿ ಸೊ ಕರೆಕ್ಟ್ ಇದ್ರೆ ಮೇಲ್ಗಡೆ ಹೋಗಿ ಮತ್ತೆ ಸೆಕೆಂಡ್ ಕ್ಲಾಸ್ ಅಂತ ಹಾಕಿ ಸೆಕೆಂಡ್ ಕ್ಲಾಸ್ ಅಂತ ಹಾಕಿ ಟು ತೌಸಂಡ್ ಟೆನ್ ಸೊ ಅಲ್ಲಿ ಫಸ್ಟ್ ಯಾವ ತೋರಿಸುವ ಅದನ್ನ ಹಾಕಬೇಡಿ ನಿಮ್ಮದು ಯಾವಾಗ ಸೆಕೆಂಡ್ ಇಯರ್ ಪಾಸ್ ಆಗಿದೆ ಅದನ್ನ ಹಾಕಿ ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾಸ್ ಆಗಿದೆ ಅದನ್ನ ಹಾಕಿ ಸೆಲೆಕ್ಟ್ ಬೋರ್ಡ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಸೊ ಪ್ರತಿ ಒಂದು ಸಾರಿ ಉತ್ತರ ಕನ್ನಡ ಅಂತ ಆ್ಯಡ್ ಮಾಡಬೇಕು ಇದೇ ರೀತಿ ಇಲ್ಲಿ ಸಿರಿಸಿ ಆ್ಯಡ್ ಸ್ಟಡಿ ಡೀಟೇಲ್ಸ್ ನೋಡಿ ಇಲ್ಲಿ ಎರಡು ವರ್ಷ ಆ್ಯಡ್ ಆಯಿತು ಇದೇ ರೀತಿ ನಾನು ಹತ್ತು ವರ್ಷ ಆ್ಯಡ್ ಮಾಡಿಬಿಟ್ಟು ನಿಮಗೆ ವಿಡಿಯೋವನ್ನು ಮುಂದೆ ತೋರಿಸ್ತೀನಿ ನೋಡಿ ಹತ್ತನೇ ಕ್ಲಾಸನ್ನು ನಾನು ಈಗ ಎಂಟ್ರಿ ಮಾಡ್ತಾ ಇದ್ದೀನಿ ಸೊ ಒಂದರಿಂದ ಹತ್ತು ಕಂಟಿನ್ಯೂಸ್ ಆಗಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಅಂತ ಹಾಕಿ ಸೊ ಟೆನ್ ಸಿ ಬಿ ಎಸ್ ಇನ್ ಕರ್ನಾಟಕ ಉತ್ತರ ಕನ್ನಡ ಅಂತ ಹಾಕಿದೆ ಸೊ ಸ್ಕೂಲ್ ನೇಮ್ ಪ್ರತಿ ಸಾರಿ ನೀವು ಎಂಟರ್ ಮಾಡುವಂತ ಅವಶ್ಯಕತೆ ಇಲ್ಲ ಇಫ್ ಯು ಹ್ಯಾವ್ ಸ್ಟಡಿಡ್ ಇನ್ ದ ಸೇಮ್ ಸ್ಕೂಲ್ ಬೇರೆ ಬೇರೆ ಸ್ಕೂಲಲ್ಲಿ ಕಲ್ತಿದ್ರೆ ಬೇರೆ ಬೇರೆ ಸ್ಕೂಲ್ ಅಡ್ರೆಸ್ ಅನ್ನ ಪ್ರತಿ ಸಾರಿ ಅದನ್ನ ನೀವು ಎಂಟರ್ ಮಾಡಲೇಬೇಕಾಗ್ತದೆ ಓಕೆ ಇದು ಅಷ್ಟು ಒಂದರಿಂದ ಹತ್ತು ಒಂದೇ ಸ್ಕೂಲ್ ಅಲ್ಲಿ ಕಲ್ತರೆ ಒಂದೇ ಸ್ಕೂಲ್ ಅಡ್ರೆಸ್ ಇಲ್ಲಿ ಬರ್ತಾ ಹೋಗ್ತದೆ ನೀವು ಆ್ಯಡ್ ಸ್ಟಡಿ ಡೀಟೇಲ್ಸ್ ಅಂತ ಹಾಕ್ಬೇಕಷ್ಟೇ ಇದಾದ್ಮೇಲೆ ಇಲ್ಲಿ ನೋಡಿ ಒಂದರಿಂದ ಹತ್ತು ನನ್ನ ಕಾಣಿಸ್ತಾ ಹೌದಾ ಇದಾದ್ಮೇಲೆ ಏನ್ ಬರ್ತಾ ಇದೆ ನೋಡಿ ಇಲ್ಲಿ ಮಾಡ್ಬೇಕಾದ್ರೆ ಬೈ ಮಿಸ್ಟೇಕ್ ನಾನು ಇಲ್ಲಿ ಸಿ ಬಿ ಎಸ್ ಸಿ ಕರ್ನಾಟಕ ಅಂತ ಒಂದು ಹಾಕಿದ್ದೀನಿ ಲಾಸ್ಟ್ ಸಿ ಬಿ ಎಸ್ ಸಿ ಕರ್ನಾಟಕ ಅಂತ ಹಾಕಿದ್ವಿ ಈ ರೀತಿ ಮಿಸ್ಟೇಕ್ ಅನ್ನು ಮಾಡೋದಕ್ಕೆ ಹೋಗ್ಬೇಡಿ ಸೊ ಇದು ಡಮ್ಮಿ ಆಗಿರೋದಕ್ಕೆ ಅಂದ್ರೆ ಡೆಮೋ ಆಗಿರೋದಕ್ಕೆ ನನಗೆ ಬೇಕಾಗಿದ್ದನ್ನು ಹಾಕಿದ್ದೀನಿ ಅಷ್ಟೇ ಮೇಲೆ ಸೆಲೆಕ್ಟ್ ಪಾಸ್ ಕ್ಲಾಸ್ ನೋಡಿ ಲೆವೆಂತ್ ಅದಾದಮೇಲೆ ಟು ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ಪಾಸ್ ಆಗಿರುವಂಥದ್ದು ಹೌದಾ ಟು ತೌಸಂಡ್ ನೈನ್ಟೀನ್ ಸೊ ಸೆಲೆಕ್ಟ್ ಬೋರ್ಡ್ ಅಂತ ಇದೆ ಸೆಲೆಕ್ಟ್ ಬೋರ್ಡ್ ಅನ್ನು ಸೆಲೆಕ್ಟ್ ಮಾಡಬೇಕು ಸೊ ಇಲ್ಲಿ ಬೋರ್ಡ್ ಅನ್ನು ಸೆಲೆಕ್ಟ್ ಮಾಡಬೇಕಾದ್ರೂ ಕೂಡ ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಲ್ಲಿ ಆಗಿರೋದಕ್ಕೆ ಸೊ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಹಾಕ್ತೀರಿ ಸೊ ಇಲ್ಲಿ ಡಿಸ್ಟಿಕ್ ಧಾರವಾಡ ಅಂತ ಹಾಕ್ತೀನಿ ಸೊ ಇಲ್ಲಿ ಸ್ಕೂಲ್ ಅಡ್ರೆಸ್ ಕೇಳ್ತಾ ಇದೆ ಸೊ ಸ್ಕೂಲ್ ಅಡ್ರೆಸ್ಸನ್ನು ನಾನು ನಮ್ಮ ಕಾಲೇಜ್ ಹೆಸ್ರೇ ಹಾಕ್ತೀನಿ ಆ್ಯಡ್ ಸ್ಟಡಿ ಡೀಟೇಲ್ಸ್ ಅಂತ ಮಾಡಿ ಸೊ ನೋಡಿ ಲೆವೆಂತ್ ಕೂಡ ಆ್ಯಡ್ ಆಯಿತು ಲೆವೆಂತ್ ಆ್ಯಡ್ ಆದಮೇಲೆ ಟ್ವೆಲ್ತು ಕೂಡ ಆ್ಯಡ್ ಮಾಡಿಬಿಡಿ ಸೊ ಸ್ವಲ್ಪ ಇದು ಟೈಮ್ ಕನ್ಸ್ಯೂಮ್ ಆಗ್ತದೆ ಈ ವಿಡಿಯೋನೂ ಕೂಡ ಸ್ವಲ್ಪ ದೊಡ್ಡದಾಗ್ಬೋದು ನಿಮಗೆ ಯಾವ ಪಾರ್ಟ್ ಕರೆಕ್ಟಾಗಿ ಬೇಕು ಅದನ್ನು ನೀವು ಕರೆಕ್ಟಾಗಿ ನೋಡ್ಬೋದು ಅಷ್ಟೇ ನಿಮಗೋಸ್ಕರ ಟೈಮ್ ತೊಗೊಂಡು ಇದ್ದೀನಿ ಆ್ಯಡ್ ಸ್ಟಡಿ ಡೀಟೇಲ್ಸ್ ಅಂತ ಮಾಡಿ ಸೊ ಅಷ್ಟು ಸ್ಟಡಿ ಡೀಟೇಲ್ಸನ್ನು ಇಲ್ಲಿ ಆ್ಯಡ್ ಮಾಡಿದ ಮೇಲೆ ಟೋಟಲ್ ನಂಬರ್ ಆಫ್ ಸ್ಟಡಿ ಡೀಟೇಲ್ಸ್ ಟ್ವೆಲ್ ಅಂತ ಇದೆ ಇವನ್ನೆಲ್ಲ ನೋಡ್ಕೊಂಡಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫೋಟೋ ಬರ್ತಾ ಇದೆ ಫೋಟೋ ಬರ್ತಾ ಇದೆ ಡಿಕ್ಲರೇಷನ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ನೇಮ್ ಡೇಟ್ ಆಫ್ ಬರ್ತ್ ಜೆಂಡರ್ ಶ್ರೀನಿ ಫಾದರ್ ನೇಮ್ ಮದರ್ ನೇಮ್ ಫೋಟೋ ಬರ್ತದೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಸೊ ಕ್ಯಾಟಗರಿ ಡಿಸ್ಕ್ರಿಪ್ಷನ್ ಬರ್ತದೆ ಆನ್ಯುವಲ್ ಇನ್ಕಮ್ ಬರ್ತದೆ ಕ್ಲೇಮ್ ಬರ್ತದೆ ಸ್ಟಡಿ ಇನ್ ರೂರಲ್ ಏರಿಯಾಸ್ ಬರ್ತದೆ ಅಂದ್ರೆ ಯಾವ ಯಾವ ನೀವು ಕ್ಲೇಮ್ ಮಾಡಿದಿರಿ ಅನ್ನೋದು ಬರ್ತದೆ ಇದೆಲ್ಲ ಬಂದ ಮೇಲೆ ಆನ್ಲೈನ್ ಮುಖಾಂತರ ನೀಡಿರುವ ಎಲ್ಲ ಹೇಳಿಕೆಗಳು ನನ್ನ ನನಗೆ ತಿಳಿದ ಮಟ್ಟಿಗೆ ಸತ್ಯ ಹಾಗೂ ನಿಖರವೆಂದು ಈ ಮೂಲಕ ಘೋಷಿಸುತ್ತೇನೆ ಅಂತ ಹೇಳಿ ನಾವು ಒಪ್ಪುತ್ತೇವೆ ಅಂತ ಹಾಕಿ ಒಪ್ಪುತ್ತೇವೆ ಅಂತ ಹಾಕೋದಕ್ಕಿಂತ ಮುಂಚೆ ಇನ್ನೊಂದು ಸಾರಿ ಬರ್ತದೆ ಅಲ್ಲಿ ಮೇಲ್ಗಡೆ ನೋಡ್ಕೊಳ್ಳಿ ಪ್ಲೀಸ್ ರೀಡ್ ಇಟ್ ಕೇರ್ಫುಲಿ ಪ್ಲೀಸ್ ವೆರಿಫೈ ದ ಎಂಟ್ರೀಸ್ ಮೇಡ್ ಬೈ ಯು ಅಂತ ಬರ್ತದೆ ಸೊ ಹಾಗೇನಾದರೂ ಎಂಟ್ರಿ ಕರೆಕ್ಟಾಗಿ ಆಗಿರಲಿಲ್ಲ ಅಂತಿದ್ರೆ ಇನ್ನೊಂದು ಸಾರಿ ನೀವು ಬ್ಯಾಕ್ ಹೋಗಿಬಿಟ್ಟು ಎಲ್ಲವನ್ನು ಕರೆಕ್ಟಾಗಿ ಮಾಡ್ಬೋದು ರೈಟ್ ಸೊ ಅದಕ್ಕಿಂತ ಮುಂಚೆ ಉ ಎಗ್ರಿ ಅಂತ ಹಾಕ್ತೀರಿ ಉ ಎಗ್ರಿ ಅಂತ ಹಾಕಿದ ಮೇಲೆ ಬ್ಯಾಂಕ್ ನೇಮ್ ಬ್ರಾಂಚ್ ನೇಮ್ ಐ ಎಫ್ ಎಸ್ ಸಿ ಕೋಡ್ ಅಕೌಂಟ್ ನಂಬರ್ ಅಂತ ಇದೆ ಸೊ ಇದು ಯಾಕೆ ಅಂತಂದರೆ ಇನ್ ಕೇಸ್ ಆಫ್ ರಿಫಂಡ್ ಆಫ್ ಅಮೌಂಟ್ ಪ್ಲೀಸ್ ಡೂ ಶೇರ್ ದ ಕರೆಕ್ಟ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ ಬಿಫೋರ್ ಡಿಕ್ಲರೇಷನ್ ನೀವೇನು ಮಾಡಬೇಕು ಅಂತಂದರೆ ಬ್ಯಾಂಕ್ ನೇಮ್ ಬ್ರಾಂಚ್ ನೇಮ್ ಐ ಎಫ್ ಎಸ್ ಸಿ ಕೋಡ್ ಅಕೌಂಟ್ ನಂಬರ್ನ ಹಾಕಿ ಡೌನ್ಲೋಡ್ ಡ್ರಾಫ್ಟ್ ಕಾಪಿ ಅಂತ ಇದೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಕರೆಕ್ಟಾಗಿ ಕನ್ಫರ್ಮ್ ಮಾಡಿಕೊಂಡು ಸೊ ಸೇವ್ ಅಂತ ಒತ್ತಿ ಸೊ ಫಾರ್ ಎಕ್ಸಾಂಪಲ್ ನಾನೀಗ ಡೌನ್ಲೋಡ್ ಡ್ರಾಫ್ಟ್ ಕಾಪಿ ಅಂತ ಒತ್ತೀನಿ ಒತ್ತಿದ ತಕ್ಷಣ ಇಲ್ಲಿ ನನಗೆ ಡೌನ್ಲೋಡ್ ಆಗ್ಬಿಟ್ಟು ಈ ರೀತಿಯಾಗಿ ಒಂದು ಡ್ರಾಫ್ಟ್ ಕಾಪಿ ಬಂತು ಹೌದಾ ಡ್ರಾಫ್ಟ್ ಕಾಪಿ ಬಂದಾಗ ಇದನ್ನು ಕರೆಕ್ಟಾಗಿ ಚೆಕ್ ಮಾಡಿ ಸೊ ಅಪ್ಲಿಕೇಶನ್ ನಂಬರ್ ಕರೆಕ್ಟ್ ಇದೆಯಾ ಹೆಸರು ಕರೆಕ್ಟ್ ಇದೆಯಾ ಪ್ರತಿಯೊಂದನ್ನು ಇಲ್ಲಿ ಚೆಕ್ ಮಾಡಿ ಸೊ ಸ್ಪೆಷಲ್ ಕ್ಯಾಟಗರಿ ನೀವು ಯಾವುದನ್ನು ಕ್ಲೇಮ್ ಮಾಡಿದರೆ ಕರೆಕ್ಟ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ ಆನ್ಯುವಲ್ ಇನ್ಕಮ್ ಚೆಕ್ ಮಾಡಿ ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಅಂಡರ್ ಕಲ್ಯಾಣ ಕರ್ನಾಟಕ ರೂರಲ್ ಭಾಳ ಇಂಪಾರ್ಟೆಂಟ್ ಅಂದರೆ ಸ್ಟಡಿ ಇನ್ ಕರ್ನಾಟಕ ಎಸ್ ಅಂತ ಕೊಟ್ಟಿದ್ದೀರಾ ನೋಡಿ ನೋ ಅಂತ ಅಂದರೆ ನಿಮಗೆ ಯಾವ್ದು ಸಂಬಂಧಪಟ್ಟಿದೆ ಅದು ಕೊಟ್ಟಿದ್ದೀರಾ ಅಂತ ನೋಡಿ ರೂರಲ್ ಕರೆಕ್ಟ್ ಇದೆಯಾ ಅಂತ ನೋಡಿ ಸೊ ಮಾತೃಭಾಷೆ ಇವೆಲ್ಲವನ್ನು ಚೆಕ್ ಮಾಡಿ ಒಂದಕ್ಕೂ ಒಂದು ಕರೆಕ್ಟಾಗಿ ಒನ್ ಬೈ ಒನ್ ಚೆಕ್ ಮಾಡ್ತಾ ಹೋಗಿ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಸ್ಕೂಲ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ ಸೊ ಬಹಳ ಜನ ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ ನಾವು ನಾನು ನೋಡಿದ್ದೇನಂತಂದ್ರೆ ನಮ್ಮ ಕಾಲೇಜಲ್ಲ ಒಂದಷ್ಟು ಜನ ವಿದ್ಯಾರ್ಥಿಗಳು ಮಾಡಿರುವಂಥ ತಪ್ಪು ಸೊ ಇಲ್ಲಿ ಹತ್ತು ವರ್ಷ ಬದಲಿಗೆ ಎಂಟು ವರ್ಷ ಎಂಟರ್ ಮಾಡಿದ್ದಾಗಲಿ ಏಳು ವರ್ಷ ಎಂಟರ್ ಮಾಡಿದ್ದಾಗಲಿ ಬೇರೆ ಯಾವುದೋ ಸ್ಕೂಲ್ ರಾಂಗ್ ನೇಮ್ ಸೆಲೆಕ್ಟ್ ಮಾಡಿದ್ದಾಗಲಿ ಕಾಲೇಜ್ ನೇಮನ್ನು ಸೆಲೆಕ್ಟ್ ಮಾಡಿದ್ದಾಗಲಿ ಮಾಡಿದ್ದೇವೆ ಅಂತ ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ ಸೊ ಇಲ್ಲಿ ನೋಡಿ ನಿಮ್ಮ ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನ್ ಬಂದಿದೆ ಅಂತ ನೋಡಿ ಅಭ್ಯರ್ಥಿಯ ಸೈ ಕರೆಕ್ಟಾಗಿ ಬಂದಿದೆ ಅಂತ ನೋಡಿ ಇವೆಲ್ಲ ಬಂದಿದೆ ಅಂತ ಆದರೆ ಡೌನ್ಲೋಡ್ ಇದನ್ನು ಚೆಕ್ ಮಾಡಿಕೊಂಡು ಮತ್ತೆ ಯು ಹ್ಯಾವ್ ಟು ಗೋ ಟು ದಟ್ ಪ್ಲೇಸ್ ಅಲ್ಲಿ ಹೋಗ್ಬಿಟ್ಟು ಸೇವ್ ಅಂತ ಕ್ಲಿಕ್ ಮಾಡಿ ನಾನೀಗ ಸೇವ್ ಅಂತ ಕ್ಲಿಕ್ ಮಾಡ್ತೀನಿ ಸೇವ್ ಅಂತ ಕ್ಲಿಕ್ ಮಾಡಿದ ಮೇಲೆ ಪೇಮೆಂಟ್ ಆಪ್ಷನ್ಗೆ ಇದು ಮುಂದೆ ಹೋಗ್ತದೆ ಸೊ ಸೇವ್ ಅಂತ ಕ್ಲಿಕ್ ಮಾಡಿದೆ ಡಿಕ್ಲರೇಷನ್ ಸಕ್ಸಸ್ಫುಲಿ ಸೇವ್ ಅಂತ ಮತ್ತು ಓಕೆ ಅಂತ ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಅಮೌಂಟ್ ಎಷ್ಟು ಪೇ ಮಾಡಬೇಕು ಅನ್ನೋದು ಬರ್ತದೆ ಸೊ ನಿಮ್ಮ ಹೆಸರು ಅಪ್ಲಿಕೇಶನ್ ನಂಬರ್ ಎಲ್ಲ ಬರ್ತದೆ ಇಲ್ಲಿ ಪೇ ನೋ ಅಂತ ಬರ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಿಲ್ ಡೆಸ್ಕ್ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಕಾರ್ಡನ್ನು ಯೂಸ್ ಮಾಡಿ ಪೇ ಮಾಡ್ಬೋದು ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಬೋದು ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಬೋದು ಕ್ಯೂ ಆರ್ ಕೋಡನ್ನು ಯೂಸ್ ಮಾಡಿ ಕೂಡ ಪೇ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಕ್ಯೂ ಆರ್ ಕೋಡ್ ಭೀಮ್ ಯು ಪಿ ಐ ಅಂತ ಇದೆ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಪ್ರೊಸೀಡ್ ವಿತ್ ಪೇಮೆಂಟ್ ಅಂತ ಮಾಡಿ ಸೊ ಪ್ರೊಸೀಡ್ ವಿತ್ ಪೇಮೆಂಟ್ ಅಂತ ಮಾಡಿದರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಸ್ಕ್ಯಾನ್ ಅಂತ ಇದೆ ಇಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಿಮ್ಮ ಫೋನ್ ಪೇ ಇರ್ಬೋದು ಗೂಗಲ್ ಪೇ ಇರ್ಬೋದು ಯಾವುದೇ ಆ್ಯಪಿಂದ ನೀವು ಅದನ್ನು ಪೇ ಮಾಡ್ಬೋದು ಸೊ ನಾನು ಇಲ್ಲಿ ಇದನ್ನು ಪೇ ಮಾಡೋದಿಲ್ಲ ಯಾಕೆ ಅಂತ ಅಂದರೆ ಸೊ ನಾನು ನಿಮಗೆ ಇದು ಡೆಮೋ ಮಾಡೋದಕ್ಕೆ ತೋರಿಸಿರೋಂಥದ್ದು ಅಂತ ಗೊತ್ತಿರಲಿ ಸೊ ಇದನ್ನ ಪೇ ಮಾಡಿದ ಮೇಲೆ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ನಿಮಗೆ ಬರ್ತದೆ ವಿತ್ ದಿಸ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅದನ್ನ ಫೈನಲ್ ಆಗಿ ಡೌನ್ಲೋಡ್ ಮಾಡಿ ಅದನ್ನ ನಿಮ್ಮ ಹತ್ತಿರ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಸೊ ಒಂದು ಸಾರಿ ನಾವೀಗ ಸೇವ್ ಅಂತ ಕೊಟ್ಟ ಮೇಲೆ ಮತ್ತೆ ನಾಳೆ ಬೆಳಗ್ಗೆ ನೀವು ಇದನ್ನ ಲಾಗು ಲಾಗಿನ್ ಮಾಡಿಬಿಟ್ಟು ಯಾವುದೇ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಸೊ ಗೊತ್ತಿರಲಿ ಈ ಕರೆಕ್ಷನ್ಗೆ ಮತ್ತೆ ಮುಂದೊಂದು ದಿನ ಅವಕಾಶವನ್ನು ಕೊಡ್ತಾರೆ ಆ ಅವಕಾಶ ಕೊಟ್ಟಾಗ ನಾನು ನಿಮಗೆ ಹೇಳ್ತೀನಿ ಅವಾಗ ಮಾಡ್ಕೊಳ್ಬೋದು ಹಾಗಂತೇಳಿ ಅವಕಾಶವನ್ನು ಕೊಡ್ತಾರೆ ಅಂತೇಳಿ ನಾವು ತಪ್ಪು ಮಾಡೋದಲ್ಲ ಸೊ ಕರೆಕ್ಟಾಗಿ ನಾನು ಹೇಳಿದಂಥ ಎಲ್ಲ ಸ್ಟೆಪ್ಗಳನ್ನು ಫಾಲೋ ಮಾಡಿ ನೀಟಾಗಿ ಬರೀರಿ ಯಾವುದೇ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಯಾವುದೇ ಅಂದರೆ ಡೌಟ್ ಇದ್ದರೂ ಕೂಡ ಫುಲ್ಫಿಲ್ ಮಾಡೋದಕ್ಕೆ ಹೋಗಬೇಡಿ ಅದನ್ನೆಲ್ಲ ನೋಡಿಕೊಂಡು ಗೊತ್ತಿದ್ದವರಿಗೆ ಕೇಳಿ ಇಲ್ಲ ಅಂದರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸೊ ನಾನು ನೋಡಿದಾಗ ನಿಮಗೆ ಅದನ್ನು ರಿಪ್ಲೈ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಸೊ ಇದು ನನ್ನ ಫುಲ್ ಕೆ ಸಿ ಟಿ ಡೆಮೊ ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ ಇದರಿಂದ ಮುಂದೆ ನಾನು ಪ್ರೊಸೀಡ್ ಮಾಡೋದಕ್ಕೆ ಆಗೋದಿಲ್ಲ ಸಾರಿ ಫಾರ್ ದ್ಯಾಟ್ ಬಟ್ ನೀವು ಮಾಡ್ಬೋದು ಸೊ ಅದನ್ನು ಮಾಡ್ಕೊಳ್ಳಿ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫೈನಲಿ ಡೌನ್ಲೋಡ್ ಮಾಡಿ ರೆಡಿ ಇಟ್ಕೊಳ್ಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಇಷ್ಟ್